ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತಿಗೆ ನಮ್ಮ ಜೊತೆ ಬಂದಿರತಕ್ಕಂತಹ ಅತಿಥಿ ಮಮತಾದೇವಿ ಜಿಎಸ್ ಅವರು. ಇವರು 2014ನೇ KAS ಎಕ್ಸಾಮಿನೇಷನ್ ಅಲ್ಲಿ 32ನೇ ರ್ಯಾಂಕ್ ನೊಂದಿಗೆ ತೇರ್ಗಡೆ ಆಗ್ತಾರೆ. ಇದಷ್ಟೇ ಅಲ್ಲದೆ 2011ನೇ KAS ಎಕ್ಸಾಮಿನೇಷನ್ ಅಲ್ಲೂ ಕೂಡ ಅವರು ತೇರ್ಗಡೆ ಆಗಿರ್ತಾರೆ. ಈಗ ಪ್ರಸ್ತುತವಾಗಿ ಭಟ್ಕಳ ಡಿವಿಷನ್ ಅಲ್ಲಿ ಎಸಿ ಆಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಗೆಳೆಯರೆ, ಬನ್ನಿ, ಅವರು ಈ ರೀತಿಯಾದಂತಹ ಸಾಧನೆಯನ್ನ ಮಾಡೋಕೆ ಯಾವ ರೀತಿಯಾದಂತಹ ತಂತ್ರಗಳನ್ನು ಬಳಸಿದ್ರು, ಹೇಗೆ ಈ ಸಾಧನೆಯನ್ನ ಮಾಡೋಕೆ ಅವರಿಗೆ ಸಾಧ್ಯ ಆಯ್ತು, ಅದನ್ನೆಲ್ಲ ಅವರಿಂದನೇ ತಿಳಿದುಕೊಳ್ಳೋಣ. ಬನ್ನಿ. ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತಿಗೆ ನಮ್ಮ ಜೊತೆ ನಿಮಗೆಲ್ಲರಿಗೂ ಸಹಾಯವನ್ನ ಮಾಡೋಕೆ ಬಂದಿರತಕ್ಕಂತಹ ಅತಿಥಿ ಮಮತಾದೇವಿ ಜಿಎಸ್ ಅವರು. ಇವರು 2014ನೇ KAS ಎಕ್ಸಾಮಿನೇಷನ್ ಅನ್ನ 32ನೇ ರ್ಯಾಂಕ್ನೊಂದಿಗೆ ತೇರ್ಗಡೆಯಾಗಿ ಸಾಧನೆಯನ್ನ ಮೆರೆದಿದ್ದಾರೆ. ಇವರಿಂದ ನಮಗೆ ಬೇಕಾದಂತಹ ಎಲ್ಲ ಸ್ಟಡಿ ಟ್ರಿಕ್ಸ್ಗಳನ್ನ, ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂಗಳಿಗೆ ಬೇಕಾದಂತಹ ತಂತ್ರಗಳನ್ನ ಇವರು ನಮಗೆ ಹೇಳಿಕೊಟ್ಟಿದ್ದಾರೆ. ಅವರಿಂದ ಕೇಳಿಕೊಳ್ಳೋಣ. ಗೆಳೆಯರೆ, ಮೊಟ್ಟ ಮೊದಲಿಗೆ ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಟೈಮ್ ಮಾಡಿಕೊಂಡು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನಮಗಾಗಿ ಟೈಮ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ವೆಲ್ಕಮ್ ಟು ಅನ್ಅಕಾಡೆಮಿ ಮೇಡಮ್, ತುಂಬಾ ತುಂಬಾ ಧನ್ಯವಾದಗಳು ತಾವು ಆಗಮಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮೊಟ್ಟ ಮೊದಲಿಗೆ ತಮ್ಮ ಬಾಲ್ಯ ಹಿನ್ನೆಲೆ ಮತ್ತು ತಮ್ಮ ಶೈಕ್ಷಣಿಕ ಹಿನ್ನೆಲೆ ಬಗ್ಗೆ ಒಂದು ಕಿರು ಪರಿಚಯವನ್ನು ನೀಡಬಹುದು ಮೇಡಮ್? ಖಂಡಿತ. ಸೊ ತಾವೀಗಾಗಲೇ ನನ್ನ ಪರಿಚಯ ಮಾಡಿಕೊಟ್ಟಿದ್ದೀರಾ ಈ ಮಾಧ್ಯಮಕ್ಕೆ. ಸೊ ನನ್ನ ಹೆಸರು ಮಮತಾ ದೇವಿ ಜಿ ಎಸ್ ಅಂತ. ನಾನು ಬೇಸಿಕಲಿ ಟು ಟೆಲ್ ಅಬೌಟ್ ಮೈ ಶೈಕ್ಷಣಿಕ ಯಾವ ರೀತಿ ಅಥವಾ ನನ್ನ ಸ್ನಾತಕೋತ್ತರ ಪದವಿ ಯಾವ ರೀತಿ ಇತ್ತು ಅಂತ ಹೇಳಲಿಕ್ಕೆ ಒಂದ್ ಸ್ವಲ್ಪ ಇಚ್ಛಿಸ್ತೇನೆ. ಮೊದಲಿಗೆ ನಾನು ಮೂಲತಃ ಕೋಲಾರ್ನಿಂದ ಬಂದಿರ್ತೇನೆ. ಬಟ್ ಬೆಳೆದಿದ್ದು ಮತ್ತೆ ಎಜುಕೇಶನ್ ಪ್ರತಿಯೊಂದು ಕೂಡ ಶೈಕ್ಷಣಿಕವಾಗಿ ಪ್ರತಿಯೊಂದು ಕೂಡ ಬೆಂಗಳೂರಿನಲ್ಲೇ ನಡೆದಿರುತ್ತೆ. ನಾನು ನನ್ನ ಪದವಿ ಬಂದು ಬಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸ್ಟ್ರೀಮ್ ಅಲ್ಲಿ ಪಾಸ್ ಔಟ್ ಆಗಿರ್ತೀನಿ ಫ್ರಮ್ 2010 ಬ್ಯಾಚ್. ಅದರ ನಂತರ ಇಂದಿರಾಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಇಗ್ನೂ ಇದರಲ್ಲಿ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ MPA ಅಂತ ಏನು ಕೋರ್ಸ್ ಇರುತ್ತೆ ಅದನ್ನ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಬೇಸಿಕಲಿ ಮೈ ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಅಂತ ಹೇಳಿದಾಗ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪ್ಲಸ್ MPA ಮಾಸ್ಟರ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎರಡು ತುಂಬಾನೇ ಡೈನಾಮಿಕಲಿ ಡಿಫ್ರೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ನೋಡಿದ್ರೆ ಕಂಪ್ಲೀಟ್ಲಿ ಫ್ರಮ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಬಟ್ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ನಂದು ಮಾಸ್ಟರ್ಸ್ ಆಗಿದೆ. ಅಂಡ್ ಯಸ್, ನನಗೆ PhD ಮಾಡ್ಲಿಕ್ಕೂ ಕೂಡ ತುಂಬಾ ಇಚ್ಛೆ ಇದೆ. ಸೊ ಹಾಗಾಗಿ ಆದಷ್ಟು ಇನ್ನೂ ಮುಂದೆ ಹೋಗ್ತಾ ಐ ವಾಂಟೆಡ್ ಟು ಟೇಕ್ ಮೋರ್ ಎಜುಕೇಶನಲ್ ಕರಿಕ್ಯುಲಮ್ ಆನ್ ಟು ಮೈ ಸೈಡ್ ಅಂತ ಇದರಲ್ಲಿ. ಇನ್ನೊಂದು ಸಣ್ಣ ಇದು ಏನು ಅಂತ ಹೇಳಿದ್ರೆ, ತಾವು ಈಗಾಗಲೇ ನನಗೆ ಕೇಳಿದ್ರಿ, ನಾನು ಚಿಕ್ಕ ವಯಸ್ಸಿನಿಂದಾನೇ ನನಗೆ ಏನು ನ್ಯೂಸ್ ಪೇಪರ್ಸ್ ಎಲ್ಲ ನೋಡೋದು ಓದುವಂಥದ್ದು ಈ ಕಡೆ ಒಲುವಿತ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ನನಗೆ ಪ್ರತಿಯೊಂದು ಕೂಡ ಬೆಳೀತಾ ಈ ಎಕ್ಸಾಮಿನೇಷನ್ ಏನಂತ ಇರುತ್ತೆ ಅನ್ನೋ ಮಟ್ಟದಲ್ಲೂ ಕೂಡ ನನಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಬಿಕಾಸ್ ಇನ್ ಅವರ್ 2010 ಅಲ್ಲಿ ಏನ್ ಇತ್ತು ಅಂತ ಹೇಳಿದ್ರೆ, 2010 ಇಸ್ ಅಫಿಷಿಯಲಿ ವೇರ್ ಐ ವಿಲ್ ಬಿಗಿನ್ ಮೈ ಪ್ರಿಪರೇಷನ್ ಇನ್ ಟು ಸಿವಿಲ್ ಸರ್ವಿಸಸ್. ಮುಂಚಿತವಾಗ್ಲೂ ನಾನೇನು ಇದಕ್ಕೋಸ್ಕರ ಅಂತ ಓದಿರ್ತಾ ಇರ್ಲಿಲ್ಲ. ಈಗ ಏನಾಗಿದೆ ಅಂದ್ರೆ, ಇದು ಸಾಮಾನ್ಯ ಏನ್ ಹೇಳ್ತಾರೆ, ಸದರ್ನ್ ಪಾರ್ಟ್ ಆಫ್ ಇಂಡಿಯಾ ಆಗಿರ್ಬೋದು, ತುಂಬಾ ಜನರಲ್ಲಿ ಅರಿವಿರ್ಲಿಲ್ಲ ಈ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಬಗ್ಗೆ. ನಾನು ಆಕ್ಚುಲಿ ಸ್ಟೇಟ್ ಸರ್ವಿಸಸ್ ಆಯ್ಕೆ ಮಾಡೋದಕ್ಕೂ ಮುನ್ನ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸುವಂತ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಅಂತಾನೆ ಪ್ರಿಪರೇಷನ್ ಮಾಡ್ಲಿಕ್ಕೆ ನಾನು ಡೆಲ್ಲಿಗೆ ಹೋಗಿ ಮತ್ತೆ ಪ್ರಿಪೇರ್ ಆಗಿ ಮತ್ತೆ ನಾನು ಏನಾಯ್ತು, ಸಕ್ಸಸಿವ್ ಅಟೆಂಪ್ಟ್ಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಈ ಮೂರು ಹಂತಗಳಲ್ಲಿ, ಪ್ರಿಲಿಮ್ಸ್ ಆಗಿರ್ಬೋದು ಅಥವಾ ಮೇನ್ಸ್ ಆಗಿರ್ಬೋದು ಇಂಟರ್ವ್ಯೂ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ನಮ್ಗೆ ಸ್ಟ್ರೈಟ್ ಆಗಿ ಒಂದೇ ತ್ರೂ ಕ್ಲಿಯರ್ ಆಗ್ಲಿಕ್ಕೆ ಆಗ್ಲಿಲ್ಲ. ಸೊ ಅದ್ರ ಮಧ್ಯೆ ಏನ್ ಮಾಡ್ತೇನೆ ನಾನು ಅಂತ ಹೇಳಿದ್ರೆ, ಐ ವಿಲ್ ಕ್ಲಿಯರ್ FDA ಎಕ್ಸಾಮ್. ಮತ್ತೆ ಇನ್ನೊಂದು ಏನ್ ಹೇಳಲಿಕ್ ಬಯಸ್ತೀನಿ ಎಲ್ರಿಗೂ ಏನು ಅಂತ ಹೇಳಿದ್ರೆ, ಪ್ಲೀಸ್ ಎಲ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳಿ. ತಮ್ಮ ಗುರಿ ಏನಿದೆ ಅದು ಯಾವತ್ತಿಗೂ ಮೇಲಿರ್ಲಿ. ನಾನು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ತಗೊಂಬೇಕು ಅಂತ ಹೇಳಿದ್ರು ಕೂಡ UPSC ಸಿಲೆಬಸ್ ಏನಿದೆ ಅದನ್ನ ಓದಿ,
ಸೊ ಆಗ ನಿಮ್ಗೆ ಏನಾಗುತ್ತೆ, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಸ್ಟೇಟ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತಂದ್ರು ತುಂಬಾ ಈಸಿಯಾಗಿ ಕ್ಲಿಯರ್ ಮಾಡಬಹುದು. ಸೊ ಇದರಲ್ಲಿ ನಾನೇನ್ ಹೇಳ್ತೀನಿ ಅಂದ್ರೆ, ದ ಪ್ರಿಪರೇಷನ್ ಶುಡ್ ಬಿ ಟು ದ ಹೈಯೆಸ್ಟ್ ಡಿಗ್ರಿ ಅಂಡ್ ದಿ ಎಕ್ಸಾಮಿನೇಷನ್ ನಿಮ್ಗೆ ಸಿಂಪಲ್ ಅನ್ಸ್ಬಹುದು. ನಿಮ್ಮ ಒಂದು ನನ್ನ ಅನಿಸಿಕೆ ಅಥವಾ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳೋದಾದ್ರೆ, ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ತಗೊಂತಿದ್ದೆ, ನಂತರದಲ್ಲಿ ಎಕ್ಸಾಮ್ ಕ್ಲಿಯರ್ ಆಗಿರ್ಲಿಲ್ಲ, ಸೊ ಮೈನ್ಸ್ ಕ್ಲಿಯರ್ ಆಗ್ತಿತ್ತು. ಸೊ ಆಗಾಗ ಏನು ಆಗ್ತಿತ್ತು ಅಂತ ಹೇಳಿದ್ರೆ, ನಾನು ಪ್ರಿಪರೇಷನ್ ನ ಚಾಲ್ತಿಯಲ್ಲಿ ಇಟ್ಕೊಂಡು ತಾವೇನು ಈಗ ನಡೆಯುವಂತ ಇವೆಂಟ್ಸ್ ನ ಕೂಡ ನಾವು ಇದ್ ಮಾಡ್ಬೇಕಂತ ಹೇಳಿದ್ರೆ ಟೀಚಿಂಗ್ ಮಾಡ್ತಿದ್ದೆ. ಇಟ್ ವಾಸ್ ಆಲ್ಸೋ ಮೈ ಪ್ಯಾಷನ್ ಹೇಳ್ಕೊಡೋ ಅಂತದ್ದು. ಮತ್ತೆ ನಾವೇನು ಎಡವಿರ್ತೀವಿ ನಮ್ಮ ಈ ಕಲಿಕೆ ಪ್ರಕ್ರಿಯೆಯಲ್ಲಿ, ಆ ಯಾವುದೋ ಒಂದು ಘಟನೆಗಳು ಅದರಿಂದ ಅವ್ರಿಗೆ ಒಂದ್ ಸ್ವಲ್ಪ ಕಾಲಾವಕಾಶ ಉಳ್ಕೊಬಹುದು. ಸೊ ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಕೂಡ ಬೆಂಗಳೂರಲ್ಲಿ ನಾನು ಸುಮಾರಷ್ಟು ಈ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಕೂಡ ವಿವಿಧ ಸಬ್ಜೆಕ್ಟ್ಸ್ ನ ತಗೊಂಡು ಅದನ್ನ ಪಾಠ ಕೂಡ ಮಾಡ್ತಿದ್ದೆ. ಅದರಲ್ಲಿ ಮುಖ್ಯವಾಗಿ ನಾನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನ ಐಚ್ಛಿಕ ಏನು ಆಪ್ಷನಲ್ ಸಬ್ಜೆಕ್ಟ್ ಇತ್ತು ಅದ್ರ ಬಗ್ಗೆ ಕೂಡ ಕ್ಲಾಸಸ್ ತಗೊಂತಿದ್ದೆ. ಅದ್ರ ನಂತರ ಈ ಕರೆಂಟ್ ಅಫೇರ್ಸ್, ವರ್ಲ್ಡ್ ಹಿಸ್ಟ್ರಿ ಇದರದ್ದು ಸಬ್ಜೆಕ್ಟ್ಸ್ ನಾನು ಟೀಚ್ ಮಾಡ್ತಿದ್ದೆ. ಸೊ ಇದು ಬೇಸಿಕ್ ನನ್ನ ಹಿಂದಿನ ಜರ್ನಿ ಬಗ್ಗೆ ಹೇಳೋದಾದ್ರೆ. ವೆರಿ ನೈಸ್ ಮೇಡಮ್. ನಿಮ್ಮ ಕಾಂಪಿಟೇಟಿವ್ ಜರ್ನಿ 2010 ಸ್ಟಾರ್ಟ್ ಆಯ್ತು ಅಂತ ತಾವು ಹೇಳಿದ್ರಿ. ನಮಗೆ ಯಾವ ಒಂದು ಇನ್ಸಿಡೆಂಟ್ ಆಗಿರಬಹುದು ಅಥವಾ ಯಾವ ಒಬ್ಬ ವ್ಯಕ್ತಿ ತಮಗೆ ಇನ್ಸ್ಪಿರೇಷನ್ ಅನ್ನ ಕೊಟ್ಟರು ಕಾಂಪಿಟೇಟಿವ್ ಜರ್ನಿಗೆ ಬರೋಕೆ ಮೇಡಮ್? ಓಕೆ, ಸೊ ಇದು ನಂದು ಆಕ್ಚುಲಿ ಇಟ್ಸ್ ಅ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಂದು. ಸುಮಾರು ಜನ ಏನ್ ಹೇಳ್ತಾರೆ, ಮೋಸ್ಟ್ಲಿ ದೇ ಮೇ ನಾಟ್ ಬಿ ಓಪನ್ ಇನ್ ಶೇರಿಂಗ್ ಕೆಲವು ಕಡೆ, ಅಥವಾ ಐಡಿಯಲಿಸ್ಟಿಕ್ ಆಗಿ ಇವರಿಂದ ಅವರಿಂದ ಅಂತ ಹೇಳ್ಬೋದು. ಬಟ್ ನಂದು ಒಂದು ನಮ್ಮ ಫ್ಯಾಮಿಲಿಯಲ್ಲಿ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಯ್ತು. ಏನಂತ ಹೇಳಿದ್ರೆ, ಪ್ರತಿಯೊಂದು ಇಲಾಖೆಯಲ್ಲೂ ಅಥವಾ ಏನೇ ಒಂದು, ಈಗ ಫಾರ್ ಎಕ್ಸಾಂಪಲ್ ನನ್ನದು ಒಂದು ಮಾರ್ಕ್ಸ್ ಕಾರ್ಡ್ಸ್ದು ದೃಢೀಕೃತ ತಗೊಂಬೇಕಾಗತ್ತೆ, ಅವಾಗ ಹೋಗಿ ಕಾಯುವಂಥದ್ದು ಯಾವುದೋ ಒಂದು ಕಚೇರಿಯಲ್ಲಿ. ಈಗ ನಮ್ಮ ಪ್ರಧಾನಮಂತ್ರಿಗಳು ಅಥವಾ ನಮ್ಮ ರಾಜ್ಯ ಸರ್ಕಾರದಿಂದ ಏನ್ ಹೇಳಿದ್ದಾರೆ, ಆತರ ಗೆಸ್ಟೆಡ್ ಅಸಿಸ್ಟೆಂಟ್ ಅಥವಾ ಗೆಸ್ಟೆಡ್ ಆಫೀಸರ್ಸ್ ಇಂದ ಏನು ದೃಢೀಕೃತ ನಕಲು ಬೇಕಾಗಿರಲ್ಲ, ತಮ್ಮ ಸ್ವಯಂ ದೃಢೀಕರಣ ಸಾಕು ಅಂತ ಹೇಳ್ತಾರೆ. ಇದೇ ಒಂದು ವಿಷಯದಲ್ಲಿ ನನಗೆ ತುಂಬಾ ನನ್ಗೆ ಅಂದ್ರೆ ಮೋಟಿವೇಶನ್ ಆದಂತ ವಿಷಯ, ನಾವ್ ಯಾಕೆ ಇನ್ನೊಂದ್ ಕಡೆ ಹೋಗಿ ಇದು ಮಾಡ್ಬೇಕು, ಈ ಗ್ರೀನ್ ಇಂಕ್ ಸೈನ್ಗೆ ಇಷ್ಟೊಂದು ಪವರ್ ಇದೆಯಾ? ಎಲ್ರೂ ಹಣಕಾಸು ಎಲ್ಲ ಸಂಪಾದಿಸಿರ್ಬೋದು, ಬಟ್ ಈ ಒಂದು ವಿಶೇಷವಾದಂತ ಏನು 3 ನಮ್ಮ ಹೆಸರು ನಂತರ ಬರುತ್ತೆ ಪದವಿ ಮೂಲಕ ಏನೋ ಒಂದಿರ್ಬೋದು. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ನನ್ನ ಗೋಲ್ ಆಗಿತ್ತು. ಆ 3 ಇಷ್ಟೊಂದು ಮಹತ್ವ ಇದೆಯಲ್ಲ, ಒಂದು ಸಣ್ಣ ರೈತನ ನೀವು ಹಣೆ ಬರಹ ಬರೆಯೋದು, ಅವನ ಪಹಣಿಯಲ್ಲಿ ಏನಾಗಿರ್ಬೋದು, ಇಷ್ಟೊಂದು ಸುಮಾರು ವಿಷಯಗಳು ಎಲ್ಲ ನಾನು ಮೂವೀಸ್ ಅಲ್ಲಿ ಆಗಿರ್ಬೋದು ಎಲ್ಲಾ ತರದ್ದು ಇದನ್ನ ನೋಡಿ ವಿಶ್ಲೇಷಣೆ ಮಾಡ್ಬೇಕಾದ್ರೆ ನನಗೆ ಅನ್ಸ್ತಿತ್ತು ಎಲ್ಲೋ ಒಂದ್ ಕಡೆ ಸಾಮಾನ್ಯನಿಗೂ ಮತ್ತೆ ಎಲ್ಲಾ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಪ್ರೈವೇಟ್ ಕಂಪನಿಗೆ ಹೋಗಿ ಜಾಯಿನ್ ಆಗ್ಬಿಟ್ಟು ಒಳ್ಳೆ ಸ್ಯಾಲರಿ ಪ್ಯಾಕೇಜ್ ತಗೊಂಬೋದಿತ್ತು, ಬಟ್ ಅದರಿಂದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತ ಸಿಕ್ತಿರ್ಲಿಲ್ಲ. ಸೊ ಎಲ್ಲೋ ಒಂದ್ ಕಡೆ ನಾವು ಕೆಲಸ ಮಾಡಿದ್ರು ಕೂಡ ಅದರದೇ ಆದಂತ ಒಂದು ಗುರುತಿಸುವಿಕೆ ಆಗಿರ್ಬೋದು ಅಥವಾ ನಮ್ಮ ಒಂದು ಖಂಡಿತ ಜಾಬ್ ಸೆಕ್ಯೂರಿಟಿ, ಐ ವಾಂಟ್ ಸ್ಟಾಪ್ ಸೇಯಿಂಗ್ ಜಾಬ್ ಸೆಕ್ಯೂರಿಟಿ ಖಂಡಿತ ಬೇಕೇ ಬೇಕು. ಎಲ್ಲಾ ಇಂಟರ್ವ್ಯೂಸ್ ಅಲ್ಲೂ ಕೂಡ ಇದೇ ಪ್ರಶ್ನೆ ಕೇಳ್ತಾರೆ, ನೀವು ಯಾಕೆ ಈ ಸರ್ವಿಸ್ಗೆ ತಗೊಂಡ್ ಚೂಸ್ ಮಾಡಿದ್ರಿ ಅಂತ. ಸೊ ನಾನು ಎಲ್ಲಾ ಪರೀಕ್ಷಾರ್ಥಿಗಳಿಗೂ ಈ ಮೂಲಕ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಪ್ಲೀಸ್ ಎವ್ರಿ ಒನ್ ಡೋಂಟ್ ಜಸ್ಟ್ ಏನು ನಿಮ್ಮ ಮನಸ್ಸಲ್ಲಿ ಆದಂತ ರಿಯಲಿಸ್ಟಿಕ್ ಘಟನೆಗಳು ಏನಿರುತ್ತೆ ಅದನ್ನ ನೀವು ಸ್ವಲ್ಪ ಅವಲೋಕನೆ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಮತ್ತೆ ಬೇರೆಯವ್ರಿಗೋಸ್ಕರ ನೀವು ದಯಮಾಡಿ ಬರಬೇಡಿ ಈ ಫೀಲ್ಡ್ ಅಲ್ಲಿ, ಬಿಕಾಸ್ ಜಾಸ್ತಿ ಕಾಲಾವಕಾಶ ಉಳಿಲಿಕ್ಕಾಗಲ್ಲ. ನೀವು ನಿಮಗೋಸ್ಕರ ನಿಮ್ಮಿಂದ ಸೊಸೈಟಿಗೆ ಅಥವಾ ಸಮಾಜಕ್ಕೆ, ಐ ಮೇ ಬಿ ಸೌಂಡಿಂಗ್ ವೆರಿ ಅನ್ರಿಯಲಿಸ್ಟಿಕ್ ಬಟ್ ಸತ್ಯವಾಗ್ಲೂ ನಿಜ ಹೇಳ್ತೀನಿ, ಈ ಒಂದು ಸರ್ವಿಸ್ ಮೂಲಕ ನೀವು ಖಂಡಿತ ನಿಮ್ಮದೇ ಆದಂತ ಒಂದು ಬದಲಾವಣೆ ತರಬಹುದು ವ್ಯವಸ್ಥೆಯಲ್ಲಿ, ಅದನ್ನ ಮಾಡ್ಬೇಕು. ಸೊ ಈ ಎಲ್ಲ ನೋಡ್ತಾ ಇದ್ದಂತ ಘಟನೆಗಳಿಂದ ನಾನು ಪ್ರೇರಿತ ಆಗಿದ್ದೇನೆ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ನನಗೆ ಎಲ್ಲೋ ಒಂದ್ ಕಡೆ ಯಾಕೆ ನಾವು ಓದ್ಬೇಕಾಗತ್ತೆ, ಬೇರೆ ಸ್ಟ್ರೀಮ್ ಆದ್ರೆ ಏನು, ಎಲ್ಲೋ ಒಂದ್ ಕಡೆ ಜನದಟ್ಟನಲ್ಲಿ ನಾವು ಕೆಲಸ ಮಾಡ್ಬೋದು, ಜನರಿಗೋಸ್ಕರ ಮಾಡ್ಬೋದು, ಈ ಎಲ್ಲ ಒಂದು ಇನ್ಸಿಡೆಂಟ್ಸ್ ಇಂದ
ಐ ವಾಸ್ ಇನ್ಸ್ಪೈರ್ಡ್ ಟು ರೈಟ್ ದಿಸ್ ಎಕ್ಸಾಮಿನೇಷನ್. ಮತ್ತೆ ಇಟ್ಸ್ ಅ ಲಾಂಗ್ ಜರ್ನಿ ಅಂತಾನೆ ಹೇಳಬೇಕು. 2017 ಅಲ್ಲಿ ನಾವು ರಿಕ್ರೂಟ್ಮೆಂಟ್ ಆಗಿದ್ದು, ಅಲ್ಲಿ ತನಕ ಹೋಗೋ ಅಂತ ಹಿಂದೆ ಇದ್ದಂತ ಶ್ರಮ ಕೆಲವ್ರದ್ದು ಸುಲಭವಾಗಿರ್ಬೋದು, ಬಟ್ ನಾನು ವೈಯಕ್ತಿಕವಾಗಿ ತುಂಬಾನೇ ಶ್ರಮ ಹಾಕಿದ್ದೇನೆ ಇದರಲ್ಲಿ. ಯಾಕಂದ್ರೆ ನನ್ನ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸ್ಕೋರ್ ಆಗ್ತಿರ್ಲಿಲ್ಲ ಯು ಪಿ ಎಸ್ ಸಿ ಅಲ್ಲಿ. ಈ ಸಬ್ಜೆಕ್ಟ್ ಇಂದ ತುಂಬಾನೇ ಕಮ್ಮಿ ಮಾರ್ಕ್ಸ್ ಬರ್ತಿತ್ತು. ಹಾಗಾಗಿ ಏನಾಯ್ತು, ಎಲ್ಲೋ ಒಂದ್ ಕಡೆ ಚಾನ್ಸ್ ಮಿಸ್ ಆಯ್ತು ಸೆಂಟ್ರಲ್ ಸರ್ವಿಸ್ ಅಲ್ಲಿ ಹೋಗೋದಕ್ಕೆ. ಬಟ್ ಇನ್ನೂ ಒಂದು ಆಪ್ಷನ್ ಇದೆ, ಇನ್ನೂ ಒಂದು ಅಟೆಂಪ್ಟ್ ಇದೆ. ಸೊ ಐ ಆಮ್ ಪ್ಲಾನಿಂಗ್ ಟು ಗಿವ್. ಈಗ್ಲೂ ಕೂಡ ನನ್ನಲ್ಲಿ ಆ ಭರವಸೆ ಹೋಗಿಲ್ಲ, ಖಂಡಿತ ತಗೊಂಡ್ಲೇಬೇಕು ಅಂತ ಹೇಳಿ. ಆ ಒಂದು ಸ್ಫೂರ್ತಿ ಹೇಳಬೇಕಂದ್ರೆ ಇದು ರಿಯಲಿಸ್ಟಿಕ್ ಇನ್ಸಿಡೆಂಟ್ಸ್. ಮತ್ತೆ ಇದರ ಜೊತೆಯಲ್ಲಿ ಮೈ ಗ್ರ್ಯಾಂಡ್ ಫಾದರ್ ಇಸ್ ಮೈ ರಿಯಲ್ ಟೈಮ್ ಇನ್ಸ್ಪಿರೇಷನ್. ಅವರು ಜಿಲ್ಲಾ ಪಂಚಾಯತ್ ಅಲ್ಲಿ ಇದ್ರು, ಅವರು ಅಧ್ಯಕ್ಷರಾಗಿದ್ರು. ಅವರು ತುಂಬಾ ಇನ್ಸ್ಪಿರೇಷನ್ ಸ್ಟೋರೀಸ್ ಹೇಳ್ತಿದ್ರು ನನ್ಗೆ. ಒಂದು ಜಿಲ್ಲಾಧಿಕಾರಿ ಆದಾಗ ಅಥವಾ ಒಂದು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ಬೇಕಾದ್ರೆ ಇಷ್ಟೊಂದೆಲ್ಲ ರಿಫಾರ್ಮ್ಸ್ ತರ್ಬೋದಿತ್ತು, ತುಂಬಾ ಸುಧಾರಣೆಗಳು ತಂದಿರುವಂತ ಘಟನೆಗಳು ಕೂಡ ಅವ್ರು ನನಗೆ, ಅವರು ಅವಧಿಯಲ್ಲಿ ಏನೇನಾಯ್ತು ಪ್ರತಿಯೊಂದು ಕೂಡ ಅವರು ತಮ್ಮ ಡೈರಿಯಲ್ಲಿ ಬರೀತಾ ಇದ್ರು. ಆ ಡೈರಿ ಎಲ್ಲ ನಾವು ರಜಕ್ಕೆ ಹೋದಾಗ, ಊರಿಗೆ ಹೋದಾಗ ಅದನ್ನೆಲ್ಲ ಓದ್ಬೇಕಾದ್ರೆ, ಓ ಈ ತರ ಎಲ್ಲ ಇರುತ್ತಾ, ಒಂದು ಅಧಿಕಾರಿ ಈ ತರ ಎಲ್ಲ ಮಾಡ್ಬೋದಾ. ಇವತ್ತಿಗೂ ಫ್ರಾಂಕ್ಲಿ ಸ್ಪೀಕಿಂಗ್ ಸುಮಾರು ಜನಕ್ಕೆ ನಾನು ಬೇರೆ ಡಿಗ್ರಿ ತಗೊಂಡಿದ್ದೀನಿ ಇದನ್ನ ಬರಿಬೋದಾ, ಅಥವಾ ಬರೀ ಹ್ಯುಮ್ಯಾನಿಟೀಸ್ ಅವ್ರು ಬರಿಬೇಕಾ, ಬರೀ ಆರ್ಟ್ಸ್ ಬರಿಬೇಕಾ ಅಂತ ಸುಮಾರಷ್ಟು ಡೌಟ್ಸ್ ಇದೆ. ಸೊ ಅವ್ರಿಗೆ ನಾವು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ, ಹೌದು ಎಲ್ಲರೂ ತಗೊಳ್ಳುವಂತ ಒಂದು ಪರೀಕ್ಷೆ ಇದು ಅಂತ ಹೇಳಬೇಕು ಅಂತ. ಏನು ಸುಮಾರು ಐ ಹ್ಯಾವ್ ಆಕ್ಚುಲಿ ಟೇಕನ್ ಸೋ ಮೆನಿ ವರ್ಕ್ಶಾಪ್ಸ್, ಮತ್ತೆ ಸುಮಾರಷ್ಟು ಇಂಜಿನಿಯರಿಂಗ್ ಕಾಲೇಜಸ್ಗೆ ಎಲ್ಲ ಕಡೆ ಹೋಗಿ ನಾನು ವರ್ಕ್ಶಾಪ್ಸ್ ಮಾಡಿದ್ದೀನಿ. ಯಾಕಂದ್ರೆ ಸುಮಾರು ಜನರಲ್ಲಿ ಮಿತ್ ಇದೆ, ನಾನು ಈ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಆಗತ್ತಾ, ನಾನು ತಗೊಂಬೋದಾ. ಸೊ ದೇ ಡೋಂಟ್. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಈ ಮೋಟಿವೇಶನಲ್ ಸ್ಟೋರೀಸ್ ಏನಿದೆ ಇದನ್ನ ನೋಡಿ, ಮತ್ತೆ ಒಂದು ಯು ಪಿ ಎಸ್ ಸಿ ಆಗಿರ್ಬೋದು ಅಥವಾ ನಮ್ ಸ್ಟೇಟ್ ಸರ್ವಿಸ್ ಸೆಲೆಕ್ಷನ್ ಆಗಿರ್ಬೋದು, ಅದ್ರ ನಂತರ ಒಂದು ನಿಮ್ಗೆ ಎಷ್ಟೊಂದೆಲ್ಲ ರಿಫಾರ್ಮ್ಸ್ ತರುವಂತ ಪದವಿ ಆಗಿರುತ್ತೆ ಇದು ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ವೆರಿ ನೈಸ್ ಮೇಡಮ್. ತಮ್ಮ ಸಿದ್ಧತೆ ಶುರು ಆಯ್ತು ಅಂತ ಹೇಳಿದ್ರು 2010 ತಮ್ಮ ಸಿದ್ಧತೆ ಯಾವ ರೀತಿಯಾಗಿ ಸ್ಟಾರ್ಟ್ ಆಯ್ತು? ಮೊಟ್ಟ ಮೊದಲಿಗೆ ತಮಗೆ ರಿಯಲ್ ಆಗಿ ಚಾಲೆಂಜಸ್ ಗಳು ಬಂದಿದ್ದು ಯಾವ ಯಾವ ವಿಷಯಗಳಲ್ಲಿ, ಅವುಗಳನ್ನ ತಾವು ಯಾವ ರೀತಿಯಾಗಿ ಎದುರಿಸಿದ್ರಿ ಮೇಡಮ್? ಓಕೆ, ನಾನು ಸಂಕ್ಷಿಪ್ತವಾಗಿ ಎಲ್ಲ ಸ್ಟೂಡೆಂಟ್ಸ್ಗೆ ಈ ಮೂಲಕ ಏನ್ ಹೇಳ್ತೀನಿ ಅಂದ್ರೆ, ಐ ಆಮ್ ಆಲ್ಸೋ ಪರ್ಸನಲಿ ಕೀನ್ಲಿ ವಾಚಿಂಗ್ ಆಲ್ ಅನ್ ಅಕಾಡೆಮಿ. ನನಗೆ ರೋಮನ್ ಸೈನಿ ಅವರು ಖಂಡಿತ ಒಂದು ರೋಲ್ ಮಾಡೆಲ್ ನನಗೆ. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಅವರು ಒಂದೊಂದು ವಿಡಿಯೋ ಅಲ್ಲಿ ಎಷ್ಟು ಶ್ರಮ ಆಗ್ತಿದ್ರು, ಆ ಮನುಷ್ಯ ಕ್ಲಿಯರ್ ಮಾಡಿ ಪ್ರತಿಯೊಂದು ಕೂಡ. ಅನ್ ಅಕಾಡೆಮಿ ಅಂತ ಇವತ್ತಿಗೂ ಆ ಹೆಸರಿಗೆ ನನಗೆ ತುಂಬಾನೇ ಗೌರವ ಇದೆ. ಯಾಕಂದ್ರೆ ಅಕಾಡೆಮಿ ಮಾದರಿಯಲ್ಲಿ ನೀವು ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಕೋಚಿಂಗ್ ಹೋಗಿ ಕೂತ್ಕೊಂಡು ಅಲ್ಲೇ ಪಾಠ ಕೇಳಿದ್ರೇನೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ ಅಂತಲ್ಲ, ಔಟ್ ಆಫ್ ದ ಬಾಕ್ಸ್ ಬನ್ನಿ, ನೀವು ಕೂತ್ಕೊಂಡು ಶ್ರಮ ಪಟ್ಟು ತಮ್ಮ ಏನು ಪರ್ಸನಲ್ ಇದು ಚಾಲೆಂಜ್ ಆಗಿ ತಗೊಂಡು ನೀವು ಟೈಮ್ ಕೊಟ್ಟು ಡೆಡಿಕೇಶನ್ ಮಾಡಿಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಮಾಡಿದ್ರೆ ಇದು ಖಂಡಿತ ಕ್ಲಿಯರ್ ಆಗ್ತೀರಾ ಅಂತ ಹೇಳಿದಂತ ಒಂದು ವ್ಯಕ್ತಿ ತಾನೇ ಉದಾಹರಣೆ ಇದಕ್ಕೆ. ಆ ಒಂದು ಟಾಪ್ ರ್ಯಾಂಕ್ ಅಲ್ಲಿ ಬರ್ತಾರೆ, ಬಟ್ ನಂತರ ಅವರು ಈ ವಾಂಟೆಡ್ ಟು ಫೈಟ್ ದ ಇಲ್ಸ್ ಇನ್ ದ ಸಿಸ್ಟಮ್. ಈ ಒಂದೆಲ್ಲ ಇವತ್ತಿಗೂ ನನಗೆ ನಿಜವಾಗ್ಲೂ ತುಂಬಾ ಅವ್ರ ಬಗ್ಗೆ ಗೌರವ ಇದೆ. ವಿಡಿಯೋ ಲೆಸನ್ಸ್ ಪ್ರತಿಯೊಂದು ಕೂಡ ತುಂಬಾ ವಂಡರ್ಫುಲ್ ಕಾನ್ಸೆಪ್ಟ್ಸ್ ತಂದಿದ್ದಾರೆ ಅವರು. ಯು ಕ್ಯಾನ್ ಡೊನೇಟ್ ಅಂದ್ರೆ ಫ್ರೀ ಕ್ಲಾಸಸ್ ಅಂದ್ರೆ, ಹಿ ಇಸ್ ಬ್ರಾಟ್ ಟುಗೆದರ್ ದ ಸ್ಟೂಡೆಂಟ್ ಅಂಡ್ ದ ಟೀಚರ್. ಅಥವಾ ಇನ್ಫಾರ್ಮೇಶನ್ ಗ್ಯಾಪ್ ಏನಿತ್ತು, ಇಟ್ ಬಿಕೇಮ್ ಅ ಫ್ರೀ ಸಿಸ್ಟಮ್ ವೇರ್ ಬೈ ಎನಿ ಪರ್ಸನ್ ಹೂ ಇಸ್ ವಿಲ್ಲಿಂಗ್ ಟು ಟೀಚ್. ಅವನಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇರಲಿಲ್ಲ, ಬಟ್ ಅವನ್ಗೆ ಯಾವುದೋ ಒಂದು ಹಣಕಾಸು ಬೇಕಾಗಿರ್ಲಿಲ್ಲ. ಇಟ್ ಟರ್ನ್ಡ್ ನಾನ್ ಕಮರ್ಷಿಯಲ್ ಇರುವಂತ ಪ್ರತಿಯೊಬ್ಬರನ್ನು ಕೂಡ ತಗೊಂಬಂದು ಎಲ್ಲಾ ಪ್ರಿಪರೇಷನ್ ಮಾಡ್ತಾ ಇರುವಂತ ಆಸ್ಪಿರೆಂಟ್ಸ್ಗೆ ಆ ವಿಡಿಯೋ ಲೆಸನ್ಸ್ ಬಿಟ್ರು. ಸೊ ಇದನ್ನೆಲ್ಲ ನಾನು ಮೊದಲಿಂದಾನು ಫಾಲೋ ಮಾಡ್ತಿದ್ದೆ. ಬಿಕಾಸ್ ನಾನು 2010 ಅಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ನಾನು ಯಾವುದೇ ಒಂದು ಕೆಲಸ ಮಾಡೋದು ಬೇಡ ಅಂತ, ನನ್ನ ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ನೀವು ಒಂದೆಲ್ಲೋ ಒಂದ್ ಕಡೆ ಕೆಲಸ ಮಾಡ್ಲಿಕ್ಕೆ ಇಫ್ ಯು ಸಿ ಇಫ್ ಯು ಸ್ಟಾರ್ಟ್ ಅರ್ನಿಂಗ್
ನಿಮ್ಗೆ ಪ್ರತಿಯೊಂದು ಕೂಡ ಯು ಲೂಸಿಂಗ್ ಸಮಥಿಂಗ್ ಅಂತ ಅಥವಾ ಇದನ್ನ ಸ್ಯಾಕ್ರಿಫೈಸ್ ಮಾಡ್ತಿದ್ದೀನೇನೋ ಅಂತ ಅನ್ಸ್ಬಹುದು ಅಂತ ಹೇಳಿ ಆತರ ನನ್ಗೇನು ಹೇಳಿದ್ರು ಅಂದ್ರೆ ನೀನ್ ಇಮಿಡಿಯೇಟ್ ಆಗಿ ಯು ಗೋ ಟು ಡೆಲ್ಲಿ ಅಂತ ಹೇಳಿ ಆ ಟೈಮಲ್ಲಿ ಪ್ರತಿಯೊಂದು ಏನಾಗಿತ್ತು ಅಂದ್ರೆ ಡೆಲ್ಲಿಗೆ ಹೋದ್ರೇನೆ ನಮ್ಗೆ ಕರೆಕ್ಟ್ ಆಗಿ ಕೋಚಿಂಗ್. ಬಟ್ ಖಂಡಿತ ಹೌದು, ನಾನು ಡೆಲ್ಲಿಗೆ ಹೋದೆ. ಬಟ್ ಈಗ ಆತರ ಪರಿಸ್ಥಿತಿ ಇಲ್ಲ. ಪ್ರತಿಯೊಂದು ನಿಮ್ಗೆ ಏನ್ ಬೇಕಾಗುತ್ತೆ ಪ್ರತಿಯೊಬ್ರು ಡೆಲ್ಲಿಯಿಂದ ಆಗಿರ್ಬೋದು ಯಾರಾಗಿರ್ಬೋದು ಎಲ್ರೂ ಇಲ್ಲಿ ಬಂದು ಹೇಳ್ಕೊಡುವಂತ ಒಂದು ಸ್ಕೋಪ್ ಇವತ್ತು ಪ್ರಿಪೇರ್ ಇವತ್ತು ಬಂದಿರುವಂತದ್ದು. ಸೊ ತಮ್ಮ ಪ್ರಶ್ನೆಗೆ ನನ್ನ ಉತ್ತರ ಏನಂದ್ರೆ, ನಾನು ಪ್ರಿಪರೇಷನ್ ಮಾಡ್ಬೇಕಾದ್ರೆ ಡೆಲ್ಲಿಗೆ ಹೋಗಿದ್ದೆ. ಆಗ ವಾಜರಾಮನ್ ರವಿ ಆಗಿರ್ಬೋದು, ಸೊ ಸ್ಟ್ಯಾಂಡರ್ಡ್ ಅದೇ ರೀತಿಯಾದಂತ ಪ್ರೊಸೀಜರ್ಸ್ ನ ಫಾಲೋ ಮಾಡಿಕೊಂಡು ಪ್ರಿಲಿಮ್ಸ್ ಮತ್ತೆ ಮೈನ್ಸ್ ಗೆ ಪ್ರಿಪೇರ್ ಆಗ್ತಿದ್ದೆ. ಬಟ್ ಡೆಫಿನೆಟ್ಲಿ ಐ ಯೂಸ್ ಟು ಅಂಡರ್ ಗೋ ಸಮ್ ಚಾಲೆಂಜಸ್. ಯಾವ ರೀತಿ ಅಂದ್ರೆ ತುಂಬಾನೇ ಮಾಹಿತಿ ಓವರ್ಲೋಡ್ ಆಗ್ತಾ ಇತ್ತು. ನಿಮ್ಗೆ ಏನು ಓದ್ಬೇಕು ಅನ್ನೋದ್ರ ಬದಲು ಇದನ್ನು ಓದ್ಬೇಕು ಅಂತ ಬರೋದ್ರಿಂದ ಪೀಪಲ್ ಗೆಟ್ ಕನ್ಫ್ಯೂಸ್ಡ್. ಸೊ ಹಾಗಾಗಿ ನನ್ನ ಒಂದು ಟಿಪ್ಸ್ ಏನು ಅಥವಾ ನನ್ನ ಒಂದು ಲರ್ನಿಂಗ್ ಸ್ಟ್ರಾಟಜಿ ಯಾವ ತರ ಐ ಹ್ಯಾವ್ ಫೈನ್ ಟ್ಯೂನ್ಡ್ ಮೈಸೆಲ್ಫ್ ಅಥವಾ ಪಾಲಿಶ್ಡ್ ಮೈಸೆಲ್ಫ್ ಅಂತ ಹೇಳಿದ್ರೆ, ನನ್ಗೆ ಯಾವುದೇ ಒಂದು ಕೆ ಪಿ ಎಸ್ ಗೆ ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ನಿಜವಾಗ್ಲೂ ಕೂತ್ಕೊಂಡು ಓದ್ದವಳೇ ಅಲ್ಲ. ಇದೇನು ಮೇಡಮ್ ಈಗ ಹೇಳ್ತೀರಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ನಾನು ಯಾವತ್ತು ನನ್ನ ಡೈಲಿ ರೂಟೀನ್ ಹೇಗಿತ್ತು ಅಂದ್ರೆ, ನ್ಯೂಸ್ ಪೇಪರ್ ಖಂಡಿತವಾಗ್ಲೂ ಬಿಡ್ತೀರಾ ಓದ್ತಿದ್ದೆ, ಹಿಂದೂ ನ್ಯೂಸ್ ಪೇಪರ್ ಮತ್ತೆ ರೀಜನಲ್ ನ್ಯೂಸ್ ಪೇಪರ್. ಅದ್ರಲ್ಲಿ ಯಾವ ಇಶ್ಯೂಸ್ ಓದ್ಬೇಕು ಯಾವ ಇಶ್ಯೂ ಓದ್ಬಾರದು ಅಂತ ಹೋಗ್ತಾ ಹೋಗ್ತಾ ನಮ್ಗೆ ತಿಳಿಯತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಒಂದಲ್ಲ 10 ವೆಬ್ಸೈಟ್ಸ್ ನ ನೋಡ್ತಾರೆ, ಆ 10 ವೆಬ್ಸೈಟ್ ಅಲ್ಲೂ ಎಲ್ಲಾ ಕರೆಂಟ್ ಅಫೇರ್ ಟಾಪಿಕ್ಸ್ ತೆಗಿತಾರೆ, ಪ್ರಿಂಟ್ ಔಟ್ ತೆಗಿತಾರೆ, ಅದನ್ನ ಓದ್ತಾರೆ, ಇದನ್ನ ಓದ್ತಾರೆ, ನ್ಯೂಸ್ ಪೇಪರ್ ನೋಟ್ಸ್ ಮಾಡ್ತಾರೆ. ಇದನ್ ಮಾಡಿದ್ರೆ ದಿನ ಪೂರ್ತಿ ಹೋಗುತ್ತೆ, ವೇಸ್ಟ್ ಆಗುತ್ತೆ. ಸೊ ಅದ್ರ ಬದಲು ನಾನೇನ್ ಹೇಳ್ತೀನಿ ಅಂದ್ರೆ, ದಿಸ್ ಇಸ್ ದ ಫಸ್ಟ್ ಕರೆಕ್ಷನ್ ಇಫ್ ಎನಿಬಡಿ ಇಸ್ ಫಾಲೋಯಿಂಗ್ ದಿಸ್ ಮೆಥಡ್, ಖಂಡಿತ ಹೌದು ನ್ಯೂಸ್ ಪೇಪರ್ ಓದ್ಲೇಬೇಕು. ನ್ಯೂಸ್ ಪೇಪರ್ ನೋಟ್ಸ್ ಮಾಡ್ಬೇಕಂದ್ರೆ ಖಂಡಿತ ಮಾಡಿಕೊಳ್ಳಿ, ಇಲ್ಲ ಅಂತ ಹೇಳಲ್ಲ. ಬಟ್ ಹಂಗಂತ ಜಾಸ್ತಿ ಸಮಯ ಅದಕ್ಕೆ ಕೊಡಬೇಡಿ. ಯಾಕಂದ್ರೆ ನಿಮ್ಮ ಬೇರೆ ಒಂದು ಏನು ಟೈಮ್ ಮ್ಯಾನೇಜ್ಮೆಂಟ್ ಕೊಡ್ಬೇಕು ಅಥವಾ ಯಾವ್ದಕ್ಕೆ ಟೈಮ್ ಕೊಡ್ಬೇಕು ಅದನ್ನ ನೀವು ಇದಕ್ಕೋಸ್ಕರ ಕೊಡ್ತಾ ಇರ್ತೀರ. ಮತ್ತೆ ಫಸ್ಟ್ ಆಫ್ ಆಲ್ ಎಲ್ಲಾ ಮಾಡೋದಕ್ಕೂ ಮುನ್ನ ನನ್ನ ಒಂದು ಸಜೆಷನ್ ಅಥವಾ ನಾನು ಫಾಲೋ ಮಾಡ್ತಾ ಇದ್ದಿದ್ದು ಏನಂತ ಹೇಳಿದ್ರೆ, ಫಸ್ಟ್ ನಾನು ಸಿಲೆಬಸ್ ಕಾಪಿ ಏನಿದೆ ನನ್ನ ಕಣ್ಣು ಮುಂದೆ ಕಾಣಬೇಕು. ನಾನು ಬೆಳಗ್ಗೆ ಎದ್ದು ನನ್ನ ಪ್ರಾಪರ್ ಲರ್ನಿಂಗ್ ಏರಿಯಾ ಏನಿದೆ ಅದು ನನಗ್ ಬೇಕಾದಂಗೆ ನಾನು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡಿದ್ದೆ. ಅಂದ್ರೆ ಅವತ್ತು ನಾನು ಏನ್ ಓದ್ಬೇಕು ಅದು ನನ್ನ ಮುಂದೆ ಕಣ್ಣು ಮುಂದೆ ಕಾಣ್ಬೇಕು ನನಗೆ. ಸೊ ಯು ಪಿ ಎಸ್ ಸಿ ಸಿಲೆಬಸ್ ಆಗಿರ್ಬೋದು ಅಥವಾ ಕೆ ಎಸ್ ಸಿಲೆಬಸ್ ಆಗಿರ್ಬೋದು, ಪ್ರತಿಯೊಂದು ಸಿಲೆಬಸ್ ನನ್ನ ಮುಂದೆ ಕಾಣೋ ರೀತಿಯಲ್ಲಿ ನಾನು ಯಾವ್ದ ರೀತಿಯಲ್ಲೂ ಆದ್ರೂ ಬೇಕಾದ್ರೆ ನಿಮ್ ಕೈ ಬರಹದಲ್ಲಿ ಬರ್ಕೊಂಡ್ರು ಸರಿ, ಆ ಸಿಲೆಬಸ್ ಕಾಪಿನೇ ಅಂಟಿಸ್ಕೊಂಡ್ರು ಸರಿ, ಅದನ್ನ ಬೈಪಾಟ್ ಮಾಡಿದೆ ನಾನು ಯಾವ್ದೇ ಒಂದು ಸಿಲೆಬಸ್ ಇರ್ಬೋದು. ಯಾಕಂದ್ರೆ ನಿಮ್ಗೆ ಸಿಲೆಬಸ್ ಏನು ಅಂತ ಗೊತ್ತಿಲ್ದಿದ್ರೆ ಪ್ರತಿಯೊಬ್ರು ಕೂಡ ಪ್ರತಿಯೊಂದು ಟಾಪಿಕ್ ನಲ್ಲೂ ರಿಸರ್ಚ್ ಮಾಡ್ತಾ ಹೋಗ್ತಾರೆ. ಹೌದು, ಯು ಆರ್ ನಾಟ್ ಬಿಕಮಿಂಗ್ ಅ ಮಾಸ್ಟರ್, ಯು ಆರ್ ಬಿಕಮಿಂಗ್ ಎ ಜಾಕ್ ಆಫ್ ಆಲ್. ಅಂದ್ರೆ ಎಲ್ಲಾ ಗೊತ್ತಿರ್ಬೇಕು ನಿಮ್ಗೆ. ಯು ಆರ್ ಬೇಸಿಕಲಿ ಪ್ರಿಪೇರಿಂಗ್ ಫಾರ್ ಅ ಜರ್ನಲಿಸ್ಟ್. ಅನ್ ಅಡ್ಮಿನಿಸ್ಟ್ರೇಟರ್ ಇಸ್ ದ ಒನ್ ಹೂ ವಿಲ್ ಗೆಟ್ ದ ಥಿಂಗ್ಸ್ ಡನ್. ಅಂದ್ರೆ ಮ್ಯಾನೇಜ್ ಮಾಡುವಂತ ಸಿಚುವೇಶನ್ ನಿಮ್ಗೆ ಗೊತ್ತಿರ್ಬೇಕು. ಅದಕ್ಕೆಲ್ಲ ಎಷ್ಟೆಲ್ಲ ನಿಮ್ಗೆ ಮಾಹಿತಿ ಗೊತ್ತಿರ್ಬೇಕು ಅಷ್ಟಷ್ಟೇ ತಿಳ್ಕೊಂಡ್ರೆ ಸಾಕು. ಕೆಲವರು ಅದ್ ಬಿಟ್ಟು ದೇ ವಿಲ್ ಡೈವರ್ಟ್ ಫ್ರಮ್ ದ ಗೋಲ್. ಅದರಿಂದ ಅಷ್ಟೇ ನಾನು ಕೂಡ ಇನಿಷಿಯಲಿ ಇದನ್ನೇ ಮಾಡ್ತಿದ್ದೆ, ಹಾಗಾಗಿ ಹೇಳ್ತಿದ್ದೇನೆ. ಸೊ ಸಿಲೆಬಸ್ ನ ನಾನು ಪಕ್ಕ ತರೋ ಆಗ್ತಿದ್ದೆ ಒಂದು. ಎರಡನೇದು ಡಿಕ್ಷನರಿ ಇರ್ತಿತ್ತು, ನನ್ನ ಫಸ್ಟ್ ಬಂದ ತಕ್ಷಣ ನನ್ನ ಟೇಬಲ್ ಅಲ್ಲಿ ಡಿಕ್ಷನರಿ ಇರ್ತಿತ್ತು. ಮತ್ತೆ ಅಟ್ಲಾಸ್ ಮ್ಯಾಪ್ಸ್ ಇಟ್ಕೊಂತಾ ಇದ್ದೆ. ಯಾಕಂದ್ರೆ ಕೆಲವೊಂದು ವಿಚಾರಗಳು ನೀವು ನ್ಯೂಸ್ ಪೇಪರ್ ಓದ್ಬೇಕಂದ್ರೆ ಇಷ್ಟು ಮೂರು ನನ್ನ ಹತ್ರ ಇರ್ತಿತ್ತು. ಮತ್ತೆ ವೈಟ್ ಶೀಟ್ ಇಟ್ಕೊಂತಾ ಇದ್ದೆ. ಅಂಡ್ ಲ್ಯಾಂಗ್ವೇಜ್ ಈ ಎಕ್ಸಾಮಿನೇಷನ್ ಗೆ ಯಾವ ರೀತಿ ಇರ್ಬೇಕಂತ ಹೇಳಿದ್ರೆ, ನಾವು ಜನರಲ್ ಆಗಿ ಓದ್ತಾ ಬರ್ತಾ ಇರ್ತೀವಿ ಅಥವಾ ಏನೋ ಒಂದಿರುತ್ತೆ, ಇದರಲ್ಲಿ ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸುಮಾರು ಜನ ಇದನ್ನ ಎಂಫಸೈಸ್ ಮಾಡದಿರ ಇರ್ಬೋದು, ಖಂಡಿತ ಲ್ಯಾಂಗ್ವೇಜ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕಂದ್ರೆ ನಿಮಗೆ 300 ಅಥವಾ 400 ಪೇಜ್ ಡಾಕ್ಯುಮೆಂಟ್ಸ್ ಇರುತ್ತೆ. ಡೈಲಿ ನೀವು ಒಂದು ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಬೇಕಾದ್ರೆ ನಿಮ್ಗೆ ಅಷ್ಟೊಂದು ರಿಸೀವ್ಸ್ ಆಗ್ತಾ ಇರುತ್ತೆ. ಬಟ್ ಅದರಲ್ಲಿ ನಿಮ್ಗೆ ಸಾರಾಂಶ ಏನು, ನಾನು ಯಾವ್ದ್ರ ಮೇಲೆ ಆಕ್ಟ್ ಮಾಡ್ಬೇಕು, ಆ ಸಿಚುವೇಶನ್ ಯಾವ ರೀತಿ ಇದೆ ಅನ್ನೋದ್ರಷ್ಟೇ ಬೇಕಾಗಿದೆ ಈ ಎಕ್ಸಾಮಿನೇಷನ್ ಅಲ್ಲಿ. ನಾವ್ ಏನಾಗ ಹೋಗ್ತೀವಿ ಅಂತ ಹೇಳಿದ್ರೆ, ನಾವು ಬರೀ ಪುಸ್ತಕದ ಬದನೆಕಾಯಿ ಹಾಕೊಂಡು ಕೂತ್ಕೊಂಡು ಓದೋದ್ರಿಂದ ಈ ಎಕ್ಸಾಮಿನೇಷನ್ ಖಂಡಿತ ಕ್ಲಿಯರ್ ಆಗ್ಲಿಕ್ಕಾಗಲ್ಲ. ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಪದ್ಧತಿನ ಅವರು ಬಿಗಿನಿಂಗ್ ಇಂದಾನೆ ಅದರಲ್ಲಿ ಅವ್ರನ್ನ ಒಟ್ಟುಗೂಡಿಸ್ಕೊಂಡು ಬರಬೇಕು ಆ ಒಂದು ಸಬ್ಜೆಕ್ಟ್ ಲರ್ನಿಂಗ್ ಅಲ್ಲಿ. ಸೊ ನಾನೇನ್ ಹೇಳ್ತೀನಿ, ನ್ಯೂಸ್ ಪೇಪರ್ ಅಲ್ಲಿ ಹೊಸ ಪದಗಳು ಏನಾದ್ರು ನಿಮ್ಗೆ ಗೊತ್ತಾಯ್ತಾ, ತಮಗ್ ತಾವಾಗೆ ಆ ಪದನ
ಇದಿರ್ಬೋದೇನೋ ಅಂತ ನಾವು ಸುಮಾರು ಸರಿ ಆ ಪದದ ಇದು ಮೀನಿಂಗ್ ಗೊತ್ತಿಲ್ದಿರ ಅದನ್ನ ಅದೇ ಒಂದು ಗ್ರಹಿಸ್ಕೊಂಡು ಹೋಗ್ತಾ ಇರುತ್ತೆ ಮೈಂಡ್. ಸೊ ಹಾಗಾಗಿ ಓದೋದು ಕೂಡ ಸರಿಯಾಗಿ ಓದೋದಿಲ್ಲ. ಸೊ ಈ ಎಕ್ಸಾಮಿನೇಷನ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ತುಂಬಾ ಕಾನ್ಸಂಟ್ರೇಷನ್ ಇಂದ ಲರ್ನ್ ಮಾಡಿ. ನನಗೆ ನಂಬರ್ ಆಫ್ ಕ್ವಾಂಟಿಟಿ ಕಿಂತ, ನಂಬರ್ ಆಫ್ ಆರ್ಸ್ ಅನ್ನೋದಕ್ಕಿಂತ ಕ್ವಾಲಿಟಿ ಲರ್ನಿಂಗ್ ತುಂಬಾ ಮುಖ್ಯ. ಹೌದು. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ನೀವು ದಿನ ಪೂರ್ತಿ ನಾನು ಬರೀ ನ್ಯೂಸ್ ಪೇಪರ್ ಓದ್ತೀನಿ ಅಲ್ಲ. ಸೊ ನನ್ನ ದಿನದಲ್ಲಿ ನಾವು ಯಾವ ರೀತಿ ಮಾಡ್ತಿದ್ದೆ ಅಂದ್ರೆ ಹೇಳಿದ್ರೆ ಸಿಲೆಬಸ್ ಕರೆಕ್ಟ್ ಆಗಿ ಡಿಫೈನ್ ಮಾಡ್ಕೊಂತಿದ್ದೆ. ಆಪ್ಷನಲ್ ಈಗ ಇಲ್ಲ ಅನ್ಸುತ್ತೆ ಕೆ ಪಿ ಎಸ್ ಸಿ ಅಲ್ಲಿ. ಈಗ ಇಲ್ಲ ಮೇಡಮ್, ಆಪ್ಷನಲ್ ತೆಗೆದಿದ್ದಾರೆ. ಸೊ ಇಟ್ ಇಸ್ ಈವನ್ ಮೋರ್ ಗುಡ್. ನೀವು ಹೆಚ್ಚು ಹೆಚ್ಚು ಸಮಯನ ಜನರಲ್ ಸ್ಟಡೀಸ್ಗೆ ಮತ್ತೆ ಇದು ಎಥಿಕ್ಸ್ಗೆ ಮತ್ತೆ ಎಸ್ಎ. ಸೊ ಇದನ್ನ ಮೇನ್ ಕೋರ್ ಟಾಪಿಕ್ಸ್ ನ ನೀವು ಡಿಫೈನ್ ಮಾಡ್ಕೊಳ್ಳಿ. ನಿಮ್ಮ ಟೈಮ್ನ ಕೂಡ ಅದೇ ರೀತಿ ಡಿವೈಡ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಪ್ರಿಲಿಮ್ಸ್ಗೆ ಬೇರೆ ಸ್ಟ್ರಾಟಜಿ, ಮೈನ್ಸ್ಗೆ ಬೇರೆ ಸ್ಟ್ರಾಟಜಿ, ಇಂಟರ್ವ್ಯೂಗೆ ಬೇರೆ ಸ್ಟ್ರಾಟಜಿ ಅಲ್ಲ. ಪ್ರಥಮ ದಿನದಿಂದಾನೇ ನನ್ನ ಮೈನ್ ಗುರಿ ನಾನೊಂದು ಅಧಿಕಾರಿ ಆಗ್ಬೇಕು ಅಂತ ಓದಿದ್ರೆ ಈ ಮೂರು ತಾನಾಗಿ ತಾನೇ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ನಾನು ಏನಾದ್ರೂ ಟಾಪಿಕ್ ಓದ್ಬೇಕಾದ್ರೆ ಅದ್ರಲ್ಲಿ ಯಾವ್ದೆಲ್ಲ ಎಂ ಸಿ ಕ್ಯೂ ರೀತಿ ಬರ್ಬೋದು ಅಂತ ನಾನು ಪ್ರಿಲಿಮ್ಸ್ ಟೈಮ್ ಅಲ್ಲಿ ಎಂ ಸಿ ಕ್ಯೂ ಟೆಸ್ಟ್ ಪೇಪರ್ಸ್ ಅನಲೈಸ್ ಮಾಡಿದ್ರೆ ಸಾಕು. ಅದೇ ರೀತಿ ಮೈನ್ಸ್ ಅಲ್ಲಿ ಅವನು ಒಂದು ಕ್ವೆಶನ್ ಕೇಳಿದಾಗ ನನ್ಗೆ 100 or 150 ವರ್ಡ್ಸ್ ಗೆ ಬರೆಯುವಷ್ಟು ಸಾರಾಂಶ ಪ್ರಾಪರ್ ಮಾಹಿತಿ ಇದ್ರೆ ಸಾಕು. ಇಂಟರ್ವ್ಯೂ ಅಲ್ಲ ಅಷ್ಟೇ, ಯಾವುದೇ ಒಂದು ಸಿಚುವೇಶನ್ ಕೊಟ್ಟಾಗ ನೀವು ಆ ಪರಿಸ್ಥಿತಿಯಲ್ಲಿ ಇದ್ದಾಗ ಯಾವ ರೀತಿ ಎದುರಿಸ್ತೀರಾ, ಇದು ಯಾವ ಪುಸ್ತಕದಲ್ಲೂ ಇರೋದಿಲ್ಲ, ಯಾರು ಕೂಡ ಇದನ್ನ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೇಳ್ತಾರೆ ತಮ್ಮ ವ್ಯಕ್ತಿತ್ವ ಯಾವ ರೀತಿ ಇದೆ. ಇಟ್ ಈಸ್ ಬೇಸಿಕಲಿ ಮಾಡ್ಲಿಂಗ್ ಯುವರ್ ಪರ್ಸನಾಲಿಟಿ ಫಾರ್ ದಿಸ್ ಪ್ರಿಪರೇಷನ್. ಸೊ ಅದು ಮೊದಲನೇ ದಿನದಿಂದಾನೇ ಶುರು ಆಗ್ಬೇಕದು. ಬರೀ ವಿಷಯ ಅಷ್ಟೇ ಅಲ್ಲ, ನಿಮ್ಮ ವ್ಯಕ್ತಿತ್ವ ಪ್ರತಿಯೊಂದು ಬದಲಾಗ್ತಾ ಹೋಗುತ್ತೆ. ನಾನು ಅದಕ್ಕೆ ಹೇಳ್ತೀನಿ, ಎಲ್ಲ ನನ್ನ ಸ್ಟೂಡೆಂಟ್ಸ್ಗೂ ಹೇಳ್ತಿರ್ತೀನಿ ಏನಂತ ಹೇಳಿದ್ರೆ, ಫ್ರಮ್ ಡೇ ಒನ್ ಯು ಶುಡ್ ಬಿಕಮ್ ಅನ್ ಆಫೀಸರ್. ಈ ಎಕ್ಸಾಮಿನೇಷನ್ ಒಂದು ಮೋಡ್ ಅಷ್ಟೇ. ನೀವು ಆಲ್ರೆಡಿ ಯು ಶುಡ್ ಥಿಂಕ್ ಯು ಆರ್ ಅನ್ ಆಫೀಸರ್, ಆಟೋಮ್ಯಾಟಿಕಲಿ ಯು ವಿಲ್ ಕ್ಲಿಯರ್ ದಿ ಎಕ್ಸಾಮಿನೇಷನ್ ಅಂತ ಹೇಳ್ತಿರ್ತೀನಿ. ಯಾಕಂದ್ರೆ ಒಂದು ಅಧಿಕಾರಿ ಆದ್ಮೇಲೆ ಅಷ್ಟೇ ನಿಮ್ಗೆ ಜವಾಬ್ದಾರಿ ಇರುತ್ತೆ. ತಮ್ಮ ಒಂದು ಸಹಿ ಇದೆ, ಅಷ್ಟು ಜನರ ಜೀವನ ಇರುತ್ತೆ, ಬದುಕಿರುತ್ತೆ, ಅಷ್ಟು ರೆಸ್ಪಾನ್ಸಿಬಿಲಿಟಿ ನಿಮ್ಗೆ ಡೇ ಒನ್ ಇಂದ ಬಂದ್ರೆ ಆ ಪ್ರಿಪರೇಷನ್ ನಿಮ್ಗೆ ಖಂಡಿತ ಅದು ಬರ್ಡನ್ ಅನ್ಸಲ್ಲ. ಯು ಸ್ಟಾರ್ಟ್ ಎಂಜಾಯಿಂಗ್ ದಟ್ ಪ್ರೊಸೆಸ್. ಸೊ ದಿಸ್ ಇಸ್ ವಾಟ್ ಐ ಡಿಡ್ ಫ್ರಮ್ ಓವರ್ ಮೈ ಲರ್ನಿಂಗ್. ವೆರಿ ನೈಸ್ ಮೇಡಮ್, ತುಂಬಾನೇ ಚೆನ್ನಾಗಿ ತಮ್ಮ ಜರ್ನಿ, ಹಾಗೂ ನಮ್ಮ ಸ್ಟೂಡೆಂಟ್ ಗಳಿಗೂ ಕೂಡ ತುಂಬಾ ಹಲವು ತಪ್ಪುಗಳನ್ನ ತಾವು ತಿದ್ದಿದ್ರಿ. ಇವಾಗ ತಾವು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಕ್ವಶನ್ ಪೇಪರ್ ಅನಾಲಿಸಿಸ್ ಇದ್ರೆ ಸಾಕು ಅಂತ ಹೇಳಿದ್ರಿ. ಆ ಕ್ವಶನ್ ಪೇಪರ್ ಅನಾಲಿಸಿಸ್ ಬಗ್ಗೆ ಸ್ವಲ್ಪ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ತಾರೆ ಮೇಡಮ್, ಯಾವ ರೀತಿಯಾಗಿ ತಾವು ಮಾಡಿ. ಖಂಡಿತ. ನಾನೇನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಕನ್ವೆನ್ಷನಲ್ ಸಬ್ಜೆಕ್ಟ್ಸ್ ನ ಡಿವೈಡ್ ಮಾಡ್ಕೊತಾ ಇದ್ದೆ, ಮತ್ತೆ ಸೆಟ್ ಆಫ್ ಬುಕ್ಸ್ ಏನ್ ಓದ್ಬೇಕು ಅಂತ ನನ್ನಲ್ಲಿ ಆಲ್ರೆಡಿ ಇರ್ತಿತ್ತು. ಸೊ ಆ ಸೆಟ್ ಆಫ್ ಬುಕ್ಸ್ ನ ಬರೀ ನೋಟ್ಸ್ ಓದೋದ್ರ ಜೊತೆಗೆ ಆ ಕನ್ವೆನ್ಷನಲ್ ಟಾಪಿಕ್ಸ್, ಈಗ ಫಾರ್ ಎಕ್ಸಾಂಪಲ್ ಪಾಲಿಟಿ ಅಂದ್ರೆ ಲಕ್ಷ್ಮೀಕಾಂತ್ ಖಂಡಿತ ಒಂದು ರೀಡಿಂಗ್ ಮಾಡೇ ಇರ್ಲೇಬೇಕು, ಎರಡರಿಂದ ಮೂರು. ಅದ್ರ ನಂತರ ಆ ಲಕ್ಷ್ಮೀಕಾಂತ್ ಟಾಪಿಕ್ ಗೆ ನಾನು ಬರೀ ನನ್ನ ಕೈ ಬರಹದ ನೋಟ್ಸ್ ಮಾಡ್ಕೊತಾ ಇದ್ದೆ. ಒಂದು 15 ಪೇಜ್ ಇರ್ತಿತ್ತು, ನಾಟ್ ಮೋರ್ ದನ್ ದಟ್. ಎವ್ರಿ ಟಾಪಿಕ್ ಐ ಯೂಸ್ ಟು ಕವರ್ ಇನ್ ದಟ್. ನನ್ನಲ್ಲಿ ಏನಂದ್ರೆ, ನನ್ನ ಫರ್ದರ್ ರೀಡಿಂಗ್ಸ್ ಅಲ್ಲಿ ನಾನು ತಗೊಳ್ಳೋಂತ ಟೈಮ್ ಶುಡ್ ಗೆಟ್ ಡಿವೈಡೆಡ್. ಒಂದು ದಿನ ನಾನು ಒಂದ್ ಸಬ್ಜೆಕ್ಟ್ ಓದ್ಲಿಕ್ಕೆ 1 hour ಅಥವಾ 2 hours ತಗೊಂಡ್ರೆ, ನೆಕ್ಸ್ಟ್ ಮೈ ಲರ್ನಿಂಗ್ ಇಟ್ ಶುಡ್ ಡ್ರಾಪ್ ಡೌನ್ ಟು 30 minutes. ಥರ್ಡ್ ರೀಡಿಂಗ್ಗೆ ಅದು 5 ನಿಮಿಷಕ್ಕೆ ಬಂದ್ ನಿಲ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಯಾವ ರೀತಿ ಟೈಮ್ ಟೇಬಲ್ ಅಥವಾ ಯಾವ ರೀತಿ ಎಕ್ಸಾಮಿನೇಷನ್ ಇರುತ್ತೆ ಅಂದ್ರೆ, ಒಂದೇ ದಿನಕ್ಕೆ ನೀವು 2 paper ಸಬ್ಜೆಕ್ಟ್ ಬರೀಬೇಕು. ಹೌದು. ಮತ್ತೆ ರಿವಿಷನ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಕೀ ಇದ್ರಲ್ಲಿ. ನೀವು ಒಂದ್ಸರಿ ಓದ್ಬಿಟ್ಟು ಬಿಟ್ಬಿಟ್ರೆ ಅದು ನಿಮ್ ತಲೆಯಲ್ಲಿ ಹೋಗ್ತಾ ಇರುತ್ತೆ. ಯುವರ್ ಬಿಕಾಸ್ ಯು ಹ್ಯಾವ್ ಅ ಶಾರ್ಟ್ ಟರ್ಮ್ ಮೆಮರಿ ಅಂಡ್ ಲಾಂಗ್ ಟರ್ಮ್ ಮೆಮರಿ. ನೀವು ಹೆಚ್ಚು ಹೆಚ್ಚು ಬಾರಿ ಓದ್ತಾ ಕಾನ್ಸೆಪ್ಟ್ಸ್ ನ ಥರೋ ಆಗದಿದ್ರೆ ಲಾಂಗ್ ಟರ್ಮ್ ಮೆಮರಿಗೆ ಹೋಗೋದಿಲ್ಲ. ಮತ್ತೆ ಖಂಡಿತ ಹೌದು, ಇನಿಷಿಯಲ್ 1 year ಇಸ್ ವೆರಿ ಡಿಫಿಕಲ್ಟ್. ಬಟ್ ಹಂಗಂತ ನೀವು ಕೂತು ಓದ್ಲಿಲ್ಲ, ಕಾನ್ಸೆಪ್ಟ್ಸ್ ತರೋ ಆಗ್ಲಿಲ್ಲ ಅಂದ್ರೆ ಖಂಡಿತ ಇಟ್ ಈಸ್ ನಾಟ್ ಎ ಈಸಿ ಗೇಮ್. ಮತ್ತೆ ಜಾಗ್ರಫಿಗೆ NCERT ಬುಕ್ಸ್ ಆಗಿರ್ಬೋದು, ನಾನು ಏನೇ ಒಂದು ಕ್ವೆಶನ್ ಪೇಪರ್ ಅನಲೈಸ್ ಅಥವಾ ಬರೆಯೋದಕ್ಕೂ ಮುನ್ನ ಎಲ್ಲ ಸಬ್ಜೆಕ್ಟ್ಸು ಕರೆಕ್ಟ್ ಆಗಿ ನಾವು ಒಂದು ಪ್ರಾಪರ್ ಇದಕ್ಕೆ ಬಂದ್ರೆ, ಒಂದು ದಿನ ಇದನ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ಥರೋ ಆಗಿ ಕಂಪ್ಲೀಟ್ ಮಾಡ್ತಾ ಇದ್ದೆ. ಮತ್ತೆ ಒಬ್ಬರು ಸ್ಟ್ರಾಟಜಿ ಇನ್ನೊಬ್ರು ಫಾಲೋ ಮಾಡ್ಬೇಕು ಅಂತ ಖಂಡಿತ ಇಲ್ಲ. ಅದ್ರಲ್ಲಿ ನೀವ್ ಏನೇನು ತಪ್ಪು ಮಾಡ್ತಿದ್ರೆ ಅದನ್ನ ತಿದ್ದುಕೊಂಡ್ರೆ ಸಾಕು. ಯಾಕಂದ್ರೆ ಕೆಲವರು ಬೆಳಗ್ಗೆ ಎದ್ದು ಓದೋದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ, ಅಥವಾ ರಾತ್ರಿ ಓದೋರು ಇರ್ತಾರೆ. ಸೊ ಅವ್ರ ಅನಿಸಿಕೆ ಪ್ರಕಾರ ಅವ್ರು ಓದ್ಕೋಬಹುದು. ಬಟ್ ನನ್ನಲ್ಲಿ ಒಂದು ಏನು ವಿನಂತಿ ಇದ್ರ ಮೂಲಕ ಅಂತ ಹೇಳಿದ್ರೆ,
ನೀವ್ ಏನ್ ಓದ್ತೀರಾ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಲಿ, ಮತ್ತೆ ಆ ಸಿಲೆಬಸ್ ಏನ್ ಓದ್ತೀರಾ ರಿಯಲಿಸ್ಟಿಕ್ ಟಾರ್ಗೆಟ್ಸ್ ಫಿಕ್ಸ್ ಮಾಡ್ಕೊಳ್ಳಿ. ಏನಂದ್ರೆ ಒಂದೇ ದಿನದಲ್ಲಿ ನಾನು ಇಷ್ಟು ಮಾಡ್ಬಿಡ್ತೀನಿ ಅಷ್ಟು ಮಾಡ್ಬಿಡ್ತೀನಿ ಅಂತಾರೆ, ಸೆಕೆಂಡ್ ಡೇ ದೇ ಡೆಫಿನೆಟ್ಲಿ ಕಾಂಟ್ ಡೂ ದಟ್ ಅಂಡ್ ದೇ ಬಿಕಮ್ ಡಿಮೋಟಿವೇಟೆಡ್, ಇನ್ನೊಂದು 10 ದಿನ ಏನು ಸರಿಯಾಗಿ ಓದೋದಿಲ್ಲ. ಈ ರೀತಿ ಮಾಡಬಾರ್ದು. ರಿಯಲಿಸ್ಟಿಕ್ ಟಾರ್ಗೆಟ್ಸ್ ಫಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ರೀಡಿಂಗ್ ಇಸ್ ಡೆಫಿನೆಟ್ಲಿ ಟಫ್, ಬಟ್ ಒಂದು ರೀಡಿಂಗ್ ಮಾಡಿ ಎರಡನೇ ರೀಡಿಂಗ್ ಮಾಡ್ಬೇಕಾದ್ರೆ ಮಾತ್ರ ನೋಟ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಮೊದಲನೇ ರೀಡಿಂಗ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ವಸ್ತು ಪ್ರತಿಯೊಂದು ಇಂಪಾರ್ಟೆಂಟ್ ಅನ್ಸ್ತಾ ಶುರು ಆಗತ್ತೆ. ಬಟ್ ಓನ್ಲಿ ಆಫ್ಟರ್ 2-3 ರೀಡಿಂಗ್ ನಿಮ್ಗೆ ಗೊತ್ತಾಗತ್ತೆ ಯಾವ್ದು ಸರಿ ಯಾವ್ದು ತಪ್ಪು, ನಾನು ಯಾವ್ದು ನೋಟ್ ಮಾಡ್ಕೊಬೇಕು ಯಾವ್ದು ಮಾಡಬಾರದು ಅಂತ. ಇದ್ರ ಜೊತೆಗೆ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಕೆಲವರು ಏನ್ ಮಾಡ್ತಾರೆ, ಕ್ವಶನ್ ಪೇಪರ್ಸ್ ಬರೀಲಿಕ್ಕೆ ಹೋಗೋದಿಲ್ಲ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು 3 ಅವರ್ಸ್ ಅಥವಾ 2.5 ಅವರ್ಸ್ ಒಂದು ಪೇಪರ್ ಬರೀಬೇಕು ಅಂತ ಹೇಳಿದ್ರೆ ನಿಮ್ಗೆ ಅಷ್ಟು ಪ್ರಶ್ನೆಗೆ, ನಾನು ನಿಜವಾಗ್ಲು ತುಂಬಾ ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ತಿದ್ದೆ. ಇಟ್ ಈಸ್ ಲೈಕ್ ಒಂದ್ ಜರ್ನಿ, ಒಂದ್ ಸ್ಮಾಲ್ ಜರ್ನಿ. ಈಗ ನಾನು ಬೆಂಗಳೂರಿಂದ ಮೈಸೂರಿಗೋ ಅಥವಾ ಒಂದ್ ಚಿತ್ರದುರ್ಗಕ್ಕೋ ಹೋಗ್ಬೇಕಂದ್ರೆ ಇಷ್ಟ ಅವರ್ಸ್ ಇರುತ್ತೆ. ನಾನ್ ಟ್ರೈನ್ ಅಲ್ಲಿ ಜರ್ನಿ ಮಾಡ್ಬೇಕಾ, ಬೈ ರೋಡ್ ಮಾಡ್ತೀನ ಅಥವಾ ಬೈ ಫ್ಲೈಟ್ ಮಾಡ್ತೀನ, ಆ ಎಮರ್ಜೆನ್ಸಿ ಸಿಚುವೇಶನ್ ಮೇಲೆ ನಾನು ಅಷ್ಟು ಪ್ಲಾನ್ ಮಾಡ್ತೀನಿ ಅನ್ನೋದು, ಒಂದು ಎಕ್ಸಾಮಿನೇಷನ್ ನನ್ನ ಕರಿಯರ್ ಡಿಸೈಡ್ ಮಾಡುವಂತ ಒಂದು ಜರ್ನಿನ ನಾನು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ಬೇಕು ಆ ಒಂದು ವರ್ಷದಲ್ಲಿ ಅನ್ನೋದು ಎಲ್ರಿಗೂ ತಿಳಿದಿರ್ಬೇಕು. ಸೊ ದೇ ಹ್ಯಾವ್ ಟು ಎನ್ಶೂರ್ ಇನ್ ದಟ್ 3 ಅವರ್ಸ್ ನಾನು ಒಂದು ಕ್ವಶನ್ಗೆ 7.5 ನಿಮಿಷದ ಮೇಲೆ ತಗೊಂಡ್ರೆ ಇನ್ನು ಮಿಕ್ಕಿದ ಕ್ವಶನ್ಸ್ ಬಿಡ್ತಾ ಹೋಗ್ತೀನಿ ಅಂತಾನೆ ಅರ್ಥ. ನನ್ನ ಪ್ರಕಾರ ಎಲ್ಲರೂ ಕ್ವಶನ್ ಪೇಪರ್ಸ್ ಹ್ಯಾಸ್ ಟು ಬಿ ಕಂಪ್ಲೀಟ್ಲಿ ರಿಟರ್ನ್. ಯಾಕಂದ್ರೆ ಇದು ಈ ಡಿಜಿಟಲ್ 0-1 ಮಾಡೆಲ್ ಅಲ್ಲ, ಇದು ಇನ್ ಬಿಟ್ವೀನ್ ಇರುತ್ತೆ. ಬ್ಲಾಕ್ ಅಂಡ್ ವೈಟ್ ಮಧ್ಯೆ ಗ್ರೇನೂ ಇರುತ್ತೆ, ಅದಕ್ಕೂ ಮಾರ್ಕ್ ಸಿಗುತ್ತೆ. ಸೊ ಹಾಗಾಗಿ ನಾನು ಫಸ್ಟ್ ಪ್ರಿಲಿಮ್ಸ್ ಅಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ನೀವು ಎಲ್ಲಾ ಒಂದ್ ರೌಂಡ್ ಕನ್ವೆನ್ಷನಲ್ ಟಾಪಿಕ್ಸ್ ಮುಗಿಸ್ಕೋಬೇಕು, ಮತ್ತೆ ಕರೆಂಟ್ ಅಫೇರ್ಸ್ 1 ಇಯರ್ದು ಎಕ್ಸಾಮಿನೇಷನ್ ಪೂರ್ವದಲ್ಲಿ 1 ವರ್ಷದ ಟಾಪಿಕ್ಸ್ ನೀವು ಓದ್ತಾ ಇರ್ಬೇಕು. ಬರ್ಲಿ 1 ಇಯರ್ಗಿಂತ ಪ್ರಿವಿಯಸ್ ಬಂದ್ರು ಕೂಡ ಅದು ಜಾಸ್ತಿ ಇರಲ್ಲ, ಬಿಕಾಸ್ ಎನಿವೇಸ್ ಟಾಪಿಕ್ಸ್ ವಿಲ್ ಬಿ ರಿಪೀಟಿಂಗ್. ನಿಮ್ಗೆ ಅದೇ ವಸ್ತು ಇರೋದಿಲ್ಲ, ಟಾಪಿಕ್ಸ್ ವಿಲ್ ಬಿ ರಿಪೀಟಿಂಗ್. ಈಗ ಫಾರ್ ಎಕ್ಸಾಂಪಲ್ ನಮ್ದು ಸೈಕ್ಲೋನ್ ಬಂತು ಅಲ್ಲ, ಒಂದು ಉದಾಹರಣೆ ಹೇಳೋದಾದ್ರೆ ಸೈಕ್ಲೋನ್ ಈ ರೀತಿ ಬಂದಾಗ ಅದರದೇ ಆದಂತ ಜಾಗ್ರಫಿಕಲ್ ಟರ್ಮಿನಾಲಜೀಸ್ ಮತ್ತೆ ಕನ್ವೆನ್ಷನಲ್ ಟಾಪಿಕ್ಸ್ ನ ಥರೋ ಆಗ್ಬೇಕು. ಆ ಇಯರ್ ಎಲ್ಲಿನೋ ಇತ್ತಾ, ಲಾನಿನ ಆಯ್ತಾ, ಅಥವಾ ಯಾವ ರೀತಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಬಗ್ಗೆ ಕೇಳ್ಬೋದು, ಎಲ್ಲಾ ತರದ ಪೊಲಿಟಿಕಲ್ ಸೋಷಿಯಲ್ ಎಲ್ಲ ನಿಮ್ಗೆ ಕರೆಂಟ್ ಅಫೇರ್ಸ್ ಜೊತೆಗೆ ಅಥವಾ ಕಂಟೆಂಪ್ರರಿ ಟ್ರೆಂಡ್ಸ್ ನ ಅವರು ಕನ್ವೆನ್ಷನಲ್ ಟಾಪಿಕ್ಸ್ ಜೊತೆಗೆ ಲಿಂಕ್ ಮಾಡೋಷ್ಟು ಇರಬೇಕು. ನಾನು ಅದಕ್ಕೆ ಹೇಳೋದು, ಪ್ರತಿಯೊಂದು ನಿಮ್ಗೆ ಸಿಲೆಬಸ್ ಗೊತ್ತಾದ ಕೂಡಲೇ ಆ ನ್ಯೂಸ್ ಪೇಪರ್ ಟಾಪಿಕ್ ಓದ್ಬೇಕಾದ್ರೆ ನೀವು ಅದನ್ನ ಅಲ್ಲಿ ಬರ್ಕೋಬೇಕು, ಇದು ಈ ಸಂಬಂಧಪಟ್ಟಂತ ಟಾಪಿಕ್ ಈ ಪೇಪರ್ಗೆ ಅನುಗುಣವಾಗತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಾನು ನ್ಯೂಸ್ ಪೇಪರ್ ಅಲ್ಲಿ ಓದ್ಬೇಕಾದ್ರೆ ಒಂದು ಯಾವ್ದೋ ಒಂದು ಬರುತ್ತೆ ಅನ್ಕೊಳ್ಳಿ, ಅಥವಾ ಇವತ್ತು ಬ್ರಿಕ್ಸ್ ಟಾರ್ಗೆಟ್ ಯಾವ್ದೋ ಒಂದು ಆಗುತ್ತೆ ಅಂದ ತಕ್ಷಣ ನಾನು ಅದರಲ್ಲಿ ಪೇಪರ್ 3, ಪೇಪರ್ 4 ಅಂತ ಟಾಪಿಕ್ ಬರ್ಕೊಂತಿದ್ದೆ. ಆ ನ್ಯೂಸ್ ಪೇಪರ್ ಕಟ್ ಮಾಡಿ ನಂದೇ ಆದಂತ ಒಂದು ನ್ಯೂಸ್ ಪೇಪರ್ ನೋಟ್ಸ್ ಮಾಡ್ಕೊಂತಿದ್ದೆ. ಇದರ ಜೊತೆಗೆ ನಾನು ಜಾಸ್ತಿ ಡೈಲಿ ನ್ಯೂಸ್ ಪೇಪರ್ ನೋಟ್ಸ್ ಮಾಡ್ಲಿಕ್ಕೆ ಸಮಯ ಕೊಡ್ತಾ ಇರ್ಲಿಲ್ಲ, ಅದಕ್ಕೆ ಸಮಯ ಸಾಲೋದಿಲ್ಲ. ಅದ್ರ ಜೊತೆಗೆ ಏನ್ ಮಾಡ್ತಿದ್ದೆ ಅಂದ್ರೆ ಯಾವುದೇ ಒಂದು ಸೋರ್ಸ್, ಇಟ್ ಕ್ಯಾನ್ ಬಿ ಎನಿಥಿಂಗ್, ಒಂದು ಸೋರ್ಸ್ ಅಲ್ಲಿ 1 ವರ್ಷದ ಕಂಪೈಲೇಷನ್ ಕರೆಂಟ್ ಅಫೇರ್ಸ್ ಸಿಕ್ಕತ್ತೆ, ಅದರಲ್ಲಿ ಯಾವುದು ಮಿಸ್ ಔಟ್ ಆಗೋದಿಲ್ಲ. ಒಂದು ಕರೆಕ್ಟ್ ಆಗಿ 5 ದಿನ ಕೂತು ಅದನ್ನ ಕಂಪ್ಲೀಟ್ ಮಾಡ್ಬೇಕು. ಸೊ 1 ವರ್ಷದ ಕರೆಂಟ್ ಅಫೇರ್ಸ್ ಇದು ಕಂಪ್ಲೀಟ್ ಮಾಡ್ಕೊಂಡು ಕನ್ವೆನ್ಷನಲ್ ಟಾಪಿಕ್ಸ್ ಹಿಸ್ಟ್ರಿ, ಜಿಯೋಗ್ರಫಿ, ಬೇಸಿಕ್ ಸೈನ್ಸಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಈ ಎಲ್ಲಾ ಟಾಪಿಕ್ಸ್, ಎನ್ವಿರಾನ್ಮೆಂಟ್, ಇಕಾಲಜಿ, ಬಯೋಡೈವರ್ಸಿಟಿ, ಇದನ್ನ ಎಲ್ಲಾ ಒಂದು ರೌಂಡ್ ಸ್ಟಡಿ ಮಾಡ್ಕೊಂಡು ತರವಾಗಿ MCQs ಪ್ರಿಲಿಮ್ಸ್ ಇದೆ ಅಂತ ಹೇಳಿದ ತಕ್ಷಣ 2 ಮಂತ್ಸ್ ಬಿಫೋರ್ ಸೊ MCQs ಸಾಲ್ವ್ ಮಾಡೋದಕ್ಕೆ ಶುರು ಮಾಡ್ಬೇಕು. ಇಂಡಿಪೆಂಡೆಂಟ್ ಟೆಸ್ಟ್ ಸೀರೀಸ್ ತಗೊಂಡು ಅದು ಎಷ್ಟು ಬರ್ತಾ ಇದೆ ಸ್ಕೋರಿಂಗ್ ನೋಡ್ಬೇಕು, ನೆಗೆಟಿವ್ಸ್ ಏನ್ ಬರ್ತಾ ಇದೆ ಅದನ್ನ ಅವಾಯ್ಡ್ ಮಾಡ್ಕೋಬೇಕು. ಬಿಕಾಸ್ ಒಂದು ಕಟ್ ಆಫ್ ನಿಗದಿತ ಇರೋದಿಲ್ಲ, ದಟ್ ಡಿಪೆಂಡ್ಸ್ ಆನ್ ಕಾಂಪಿಟಿಷನ್ ಇನ್ ದಟ್ ಎಕ್ಸಾಮಿನೇಷನ್. ಸೊ ಅದನ್ನ ನೀವು ಮಾಡರೇಟ್ ಆಗಿ ಮಾಡ್ಕೋಬೇಕು. ನಂತರ ಮೈನ್ಸ್ ಬರೆಯೋದು ಹೇಗೆ ಅಂತ ಹೇಳಿದ್ರೆ, ಇದಕ್ಕೆ ಮುಂಚಿತವಾಗ್ಲೇ ತಾವು ಆನ್ಸರ್ ರೈಟಿಂಗ್ ಮಾಡ್ತಾ ಇರ್ಬೇಕು, ಮತ್ತೆ ಯಾರಾದ್ರೂ ಒಳ್ಳೆ ಟೀಚರ್ ಅಥವಾ ನಿಮ್ಗೆ ಯಾರಾದ್ರೂ ಅವರು ನಮ್ಗೆ ಇನ್ಪುಟ್ಸ್ ಕೊಡಬಹುದು, ವ್ಯಾಲಿಡ್ ಇನ್ಪುಟ್ಸ್ ಕೊಡಬಹುದು ಅನ್ನೋ ಪಕ್ಷದಲ್ಲಿ ತಾವು ಅದನ್ನ ಶೇರ್ ಮಾಡಿಕೊಂಡು ಏನಾದ್ರೂ ಕರೆಕ್ಷನ್ಸ್ ಇದ್ರೆ ಮಾಡಿಸ್ಕೊಡಿ. ನನ್ನ ಪ್ರಕಾರ ಒಂದು ಮೈನ್ಸ್ ಬರಿಬೇಕಾದ್ರೆ ಆನ್ಸರ್ ಬರಿಬೇಕಾದ್ರೆ ಅದಕ್ಕೆ ಆದಂತ ಇಂಟ್ರೊಡಕ್ಷನ್, ಇನ್ ಬಿಟ್ವೀನ್ ಮತ್ತೆ ಬಾಡಿ ಆಫ್ ದ ಆನ್ಸರ್ ಅಂಡ್ ಒಂದು ಕನ್ಕ್ಲೂಷನ್, ಇದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡ್ರೆ ಖಂಡಿತ ಮಾಡಬಹುದು.
ಇದನ್ನೇ ನಾನು ಮಾಡ್ತಾ ಇದ್ದೆ. ಒಂದು ಒಂದು ಕ್ವಶನ್ಗೆ 8 ನಿಮಿಷದ ಮೇಲೆ ನೀವು ಬರಲಿಕ್ಕಿಲ್ಲ, ಅವಾಗ ಮಾತ್ರನೇ ನೀವು ಪೂರ್ತಿ ಎಲ್ಲಾ ಕ್ವಶನ್ಸ್ ಅಟೆಂಪ್ಟ್ ಮಾಡಕ್ ಸಾಧ್ಯ. ಅದನ್ನ ಪ್ಲಾನ್ ಮಾಡ್ಕೋಬೇಕು ಪ್ರತಿಯೊಂದು ಇದನ್ನ ಬರಿಬೇಕಾದ್ರೆ. ಮತ್ತೆ ಎಥಿಕ್ಸ್ಗೆ ಎಥಿಕಲ್ ಡೈಲಮ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ. ಸೊ ಹಾಗಾಗಿ ಒಂದು ಸಿಚುವೇಶನ್ ಅಲ್ಲಿ ಹೇಗೆ ಅನಲೈಸ್ ಮಾಡಬೇಕು, ಕಂಟೆಂಪ್ರರಿ ಟಾಪಿಕ್ಸ್ ನೆಲ್ಲ ಕವರ್ ಮಾಡಿಕೊಂಡು, ಜಾಸ್ತಿ ಅಪ್ಲಿಕೇಶನ್ ಇರುತ್ತೆ ಪೇಪರ್ 2 ಅಲ್ಲಿ, ಪೇಪರ್ 1 ಅಲ್ಲಿ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ಇರುತ್ತೆ. ಸೊ ಅದನ್ನ ಅಪ್ಲೈ ಮಾಡುವಂತ ಒಂದು ಮೋಡ್ ಗೊತ್ತಿರಬೇಕು ಎಲ್ರಿಗೂ. ಅದನ್ನ ನ್ಯೂಸ್ ಪೇಪರ್ ಮೂಲಕ ನೀವು ನಿಮ್ಮದೇ ಆದಂತ ಇನ್ಪುಟ್ಸ್ ತಗೊಳ್ಳಿ. ಮತ್ತೆ ಯೋಜನಾ ಮತ್ತೆ ಕುರುಕ್ಷೇತ್ರ ಅಂತ ಎರಡು ಮ್ಯಾಗಝೀನ್ಸ್ ಇರುತ್ತೆ, ಅದು ಎಸ್ಸೆಗೆ ತುಂಬಾನೇ ಹೆಲ್ಪ್ಫುಲ್ ಇರುತ್ತೆ. ಅದರಲ್ಲಿ ಎಸ್ಸೆಗೆ ನೀವು ಟಾಪಿಕ್ಸ್ ಬರುತ್ತೆ, ಎಸ್ಸೆದು ಟಾಪಿಕ್ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಬರೆಯೋದಲ್ಲ. ಎಸ್ಸೆ ಟಾಪಿಕ್ ಚೂಸ್ ಮಾಡ್ಬೇಕಂದ್ರೆ ನೀವು ಅಟ್ಲೀಸ್ಟ್ ಯು ಶುಡ್ ಸ್ಪೆಂಡ್ ಸಮ್ 10 to 15 minutes. ಏನ್ ಮಾಡ್ತಿದ್ದೆ ನಾನು ಅಂತ ಹೇಳಿದ್ರೆ, ಕ್ವಶನ್ ಪೇಪರ್ ಲಾಸ್ಟ್ ಶೀಟ್ ಅಲ್ಲಿ ನಾನು ಬರ್ಕೊಂತಿದ್ದೆ. ಆ ಕ್ವಶನ್ಗೆ ಬಂದ ತಕ್ಷಣನೆ ಈ ಕ್ವಶನ್ಗೆ ಸಾಕಷ್ಟು ಬರೀಲಿಕ್ಕೆ ನನ್ನ ಹತ್ರ ಉತ್ತರ ಇದೆಯಾ ಕ್ವಾಲಿಟಿ ಇಲ್ವಾ, ಅದು ಒಂದ್ಸರಿ ನೋಡಿದಾಗ ಬರಿಬಹುದು ಅನ್ಸುತ್ತೆ. ಬಟ್ ಗೋಯಿಂಗ್ ಇನ್ ಡೆಪ್ತ್ ನಮ್ಗೆ 2-3 ಪೇಜ್ಗೆ ಎಲ್ಲಾ ಬರೆದು ಬಿಟ್ಟಿದೀನಿ, ಎಕ್ಸಾಸ್ಟ್ ಆಗಿದೆ, ಪಾಯಿಂಟ್ಸ್ ರಿಪೀಟ್ ಆಗ್ತಿದೆ ಅನ್ನೋದಕ್ಕೂ ಮುಂಚೆನೆ ಅವರು ಪ್ಲಾನ್ ಮಾಡ್ಕೋಬೇಕು. ಹೇಗೆ ಅಂದ್ರೆ ಒಂದು ಮೈಂಡ್ ಮ್ಯಾಪ್ ಅಥವಾ ಒಂದು ಸಿನಾಪ್ಸಿಸ್ ರೀತಿ ಬರ್ಕೋಬೇಕು. ಲಾಸ್ಟ್ ಪೇಜ್ ಅಲ್ಲಿ ಒಂದು ಟಾಪಿಕ್ ಬರೆದ್ವಿ ಅಂತ ಹೇಳಿದ್ರೆ ಅದು ನಾನು ಸಿಲೆಬಸ್ ನೇ ತಗೊಂತಾ ಇದ್ದೆ. ಆ ಸಿಲೆಬಸ್ ಅಲ್ಲಿ ಹೇಗೆ ನಮ್ಗೆ ಸೋಷಿಯಲ್ ಡೈಮೆನ್ಷನ್, ಪೊಲಿಟಿಕಲ್ ಡೈಮೆನ್ಷನ್, ಎಥಿಕಲ್ ಡೈಮೆನ್ಷನ್, ಆ ಸಿಲೆಬಸ್ ನೇ ನನ್ ಸಿನಾಪ್ಸಿಸ್ ಆಗಿ ಮಾಡ್ಕೊಂಡು ಎಥಿಕ್ಸ್ ಪೇಪರ್ನ ಆ ಲಾಸ್ಟ್ ಅಲ್ಲಿ ಎಲ್ಲಾ ಪಾಯಿಂಟ್ಸ್ ಬರ್ಕೊಂತಾ ಇದ್ದೆ. ಅದೇ ಪಾಯಿಂಟ್ಸ್ ನ ನಾನು ವಿವರಣೆ ಮಾಡ್ಕೊಂಡು ನನ್ನ ಡಿಸ್ಕ್ರಿಪ್ಷನ್ ಶೀಟ್ ಅಲ್ಲಿ ಬರ್ಕೊಂತಿದ್ದೆ. ಸೋ ದಟ್ ನನ್ಗೇನಾದ್ರೂ ಬರೀಲಿಕ್ಕೆ ಆಗಲ್ಲ ಅಂದ್ರೆ ಆ ಸಿನಾಪ್ಸಿಸ್ ಬರೆಯೋ ಹಾಫ್ ಅನ್ ಅವರ್ ಟೈಮ್ ಅಲ್ಲೇ ನನ್ಗೆ ಗೊತ್ತಾಗ ಹೋಗ್ತಾ ಇತ್ತು ನನ್ಗೆ ಪಾಯಿಂಟ್ಸ್ ಇದೆಯಾ ಅಥವಾ ನಾನು ಕೊಡಕ್ ಆಗ್ತಿದ್ಯಾ, ಕೋಟ್ ಮಾಡಕ್ ಆಗ್ತಿದ್ಯಾ, ಕೇಸ್ ಸ್ಟಡೀಸ್ ಇದೆಯಾ ನನಗೆ. ಸೊ ಸಾಕಷ್ಟು ಮಾಹಿತಿ ನನ್ನ ಹತ್ರ ಇದ್ರೆ ಮಾತ್ರನೇ ನಾನು ಆ ಟಾಪಿಕ್ ನ ಚೂಸ್ ಮಾಡ್ಬೇಕು. ಇಲ್ಲ ಅಂದ್ರೆ ಯು ಹ್ಯಾವ್ ಟು ಆಲ್ವೇಸ್ ಡೂ ದಟ್ ಎಕ್ಸಸೈಸ್, ಬ್ರೈನ್ ಸ್ಟಾರ್ಮಿಂಗ್ ಎಕ್ಸಸೈಸ್ ಮಾಡ್ಬೇಕು. ಎಥಿಕ್ಸ್ ಇಲ್ಲ ಅಂದ್ರೆ ಎಸ್ಸೆ ಅಲ್ಲಿ ಏನಾಗುತ್ತೆ, ತುಂಬಾ ಕಮ್ಮಿ ಮಾರ್ಕ್ಸ್ ಬರುತ್ತೆ. ಹಾಗಾಗಿ ನೀವ್ ಎಷ್ಟೇ ಚೆನ್ನಾಗಿ ಜಿ ಎಸ್ ಅಂಡ್ ಎಥಿಕ್ಸ್ ಅಲ್ಲಿ ಕ್ವಶನ್ ಸ್ಕೋರ್ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಯುವರ್ ಎಥಿಕ್ಸ್ ವಿಲ್ ಪುಲ್ ಯು ಡೌನ್. ಸೊ ಹಾಗಾಗಿ ಎಲ್ಲದಕ್ಕೂ ಈಕ್ವಲ್ ಪ್ರಿಪರೇಷನ್ ಮಾಡ್ಬೇಕು. ಬರೀ ಓದೋದಂದ್ರೆ ಸರಿಯಲ್ಲ, ಆನ್ಸರ್ ರೈಟಿಂಗು ಮಾಡ್ಬೇಕು. ತಾವು ಆನ್ಸರ್ ರೈಟಿಂಗ್ ಜೊತೆಗೆ ಎಥಿಕಲ್ ಡೈಲಮಾಸ್ ಹೇಗೆ ಯಾವ ರೀತಿ ಮಾಡ್ಬೇಕು ಸೊಲ್ಯೂಷನ್, ಒಂದು ಬೆಸ್ಟ್ ಮಾಡೆಲ್ಸ್ ಇರುತ್ತೆ. ಈಗ ಒಂದು ಸೈಕ್ಲೋನ್ ಅಥವಾ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದ ತಕ್ಷಣನೇ ಒಡಿಶಾ ಇಸ್ ಅ ಮಾಡೆಲ್ ಸ್ಟೇಟ್. ಸೊ ಆ ಸ್ಟೇಟ್ ಅಲ್ಲಿ ಯಾವ ರೀತಿ ಮಾಡ್ತಿರ್ತಾರೆ ಅದನ್ನೆಲ್ಲ ನೀವು ತಿಳ್ಕೋಬೇಕು. ಸೊ ಯಾಕಂದ್ರೆ ಈ ಪ್ರಿಪರೇಷನ್ ಅಲ್ಲಿ ನಿಮ್ಗೆ ತುಂಬಾನೇ ಲರ್ನಿಂಗ್ ಎಕ್ಸಸೈಸ್ ಖಂಡಿತ ಹೌದು, ಬಟ್ ಸ್ಟಾರ್ಟ್ ಎಂಜಾಯಿಂಗ್ ದಟ್ ಪ್ರೋಸೆಸ್. ಈ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿದ ನಂತರ ನಿಮ್ಗೆ ಯಾವ್ದೇ ಟಾಪಿಕ್ ಕೊಟ್ಟರು ನೀವು ನಿಂತು ಫಿಯರ್ಲೆಸ್ ಆಗಿ ಯು ಸ್ಪೀಕ್ ಅಂದ್ರೆ ಬಿಕಾಸ್ ಆಫ್ ದಿಸ್ ಎಕ್ಸಾಮಿನೇಷನ್. ಸೊ ಹಾಗಾಗಿ ತರೋ ಆಗಿ ಪ್ರಿಪೇರ್ ಆಗಿ ಎಲ್ರು ಅಂತ ಹೇಳ್ತೇನೆ ನಾನು. ವೆರಿ ನೈಸ್ ಮೇಡಮ್, ಪ್ರಿಲಿಮ್ಸ್ ಮತ್ತು ಮೇನ್ಸ್ ಗಳ ಫೇಸ್ ಬಗ್ಗೆ ತುಂಬಾನೇ ಚೆನ್ನಾಗಿ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಹೇಳಿದ್ರಿ. ಈಗ ತಾವು ಇಂಟರ್ವ್ಯೂಗೆ ಹೋಗ್ತೀರಿ, ಅಲ್ಲಿ ತಮ್ಮ ಅನುಭವ ಯಾವ ರೀತಿಯಾಗಿತ್ತು ಮೇಡಮ್? ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಹೋದ್ರು ಕೂಡ ಅವರಿಗೆ ಕೆಲವೊಂದು ಟಿಪ್ಸ್ ಗಳನ್ನು ತಾವು ನೀಡಬಹುದಾ? ಖಂಡಿತ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಇಂಟರ್ವ್ಯೂ ಇಸ್ ಆಲ್ವೇಸ್ ನಾಟ್ ಗೈಡೆಡ್ ಬೈ ಅದರ್ಸ್, ಇಟ್ ಇಸ್ ಗೈಡೆಡ್ ಬೈ ಯು. ಸೊ ನಾನು ಎರಡು ರೀತಿಯಾದಂತ ಅನುಭವ ಶೇರ್ ಮಾಡ್ತೀನಿ, ಬಿಕಾಸ್ ದಟ್ ಮೇ ಹೆಲ್ಪ್. ಯು ಪಿ ಎಸ್ ಸಿ ಅಲ್ಲಿ ನಾನು ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಾದ್ರೆ ಸಂಕ್ಷಿಪ್ತವಾಗಿ ನಾನೇನು ನನ್ನ ಬಗ್ಗೆ ನಾನು ಪರ್ಸನಲ್ ಡೀಟೇಲ್ಸ್ ಕೊಡ್ತೇನೆ ಅದನ್ನ ತುಂಬಾನೇ ಪ್ಲಾನ್ ಮಾಡಿ ಬರಿಬೇಕು ನೀವು. ಹಂಗಂತ ನಾನೇನು ನಿಮಗ್ ಗೊತ್ತಿಲ್ದಿರೋದು ಬರೀರಿ ಅಥವಾ ಹೈಫೈ ಬರೀರಿ ಅಂತ ಹೇಳ್ತಿಲ್ಲ. ತಾವ್ ಏನಿದ್ದೀರಾ ಅದನ್ನೇ ಬರೀರಿ ಅಲ್ಲಿ. ಬಟ್ ಬರೆಯೋದಕ್ಕೂ ಮುನ್ನ ಒಂದು ಬಾರಿ ಯೋಚನೆ ಮಾಡಿ. ಸುಮಾರು ಜನ ಏನೋ ಒಂದು ಇದರಲ್ಲಿ ಬರೀತಿರ್ತಾರೆ, ನಾನು ಏನೋ ನಾನು ಒಂದ್ ಸ್ವಲ್ಪ ತೋರಿಸ್ಕೋಬೇಕು, ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಮ್ಮ ವಯಸ್ಸಷ್ಟು ಅವ್ರಿಗೆ ಅನುಭವ ಆಗಿರುತ್ತೆ. ಅಲ್ಲಿ ಕೂತಿರೋಂತ ಒಂದು ಬೋರ್ಡ್ ಮೆಂಬರ್ಸ್ ಇರ್ತಾರೆ, ನಮ್ಮ ವಯಸ್ಸಷ್ಟು ಅನುಭವ ಅಂದ್ರೆ ನಮ್ಮ ತರ ಜನರನ್ನ ಎಷ್ಟು ಸರಿ ಅವ್ರು ನೋಡಿರ್ತಾರೆ, ಎಷ್ಟು ಜನ ನೋಡಿರ್ತಾರೆ. ಸೊ ಹಾಗಾಗಿ ಅವ್ರನ್ನ ನಾವೇನಾದ್ರೂ ತಪ್ಪುದಾರಿಗೆ ತರ್ಬೋದು ಅಂದ್ರೆ ಖಂಡಿತ ಇಲ್ಲ, ಅದು ಮಾಡ್ಲಿಕ್ಕಾಗಲ್ಲ. ಸೊ ಹಾಗಾಗಿ ನಿಮ್ಮಲ್ಲಿ ನೀವು ಏನಿದ್ದೀರಾ, ಯು ಇಂಪ್ರೂವ್ ಯುವರ್ ಪರ್ಸನಾಲಿಟಿ. ಅದಕ್ಕೆ ನಾನು ಹೇಳಿದ್ದು ಬಿಕಮ್ ಅನ್ ಆಫೀಸರ್ ಫ್ರಮ್ ದ ಡೇ ಯು ಬಿಗಿನ್ ಯುವರ್ ಪ್ರಿಪರೇಷನ್ ಅಂತ. ಆ ಒಂದು ಆಟಿಟ್ಯೂಡ್ ನೀವು ಬೆಳೆಸ್ಕೊಂತ ಹೋದ್ರೆ ನಿಮ್ ಬಿಹೇವಿಯರ್ ಅಕಾರ್ಡಿಂಗ್ಲಿ ಚೇಂಜ್ ಆಗತ್ತೆ. ನಿಮ್ಮ ಪರ್ಸನಾಲಿಟಿ ಅನ್ನೋದು ಒಂದ್ ದಿನ ಎರಡು ದಿನಕ್ಕೆ ಬದಲಾಗುವಂತ ಪ್ರಕ್ರಿಯೆ ಖಂಡಿತ ಅಲ್ಲ.
ನಿಮ್ಗೆ ಗೊತ್ತಿಲ್ದಿರಾನೆ ನಿಮ್ ಪರ್ಸನಾಲಿಟಿ ಏನು ಅಂತ ಬೇರೆಯವನು ಹೇಳೇ ಹೇಳ್ತಾನೆ. ನಿಮ್ಮ ನೀವು ಅನ್ಕೊಂಬೋದು ನಾನು ಸ್ಮಾರ್ಟ್ ಆಗಿ ಆನ್ಸರ್ ಕೊಡ್ತೀನಿ ನಾನು ಹಿಂಗೆ ಹಾಗೆ ಅಂತ. ನಿಮ್ಮ ಪರ್ಸನಾಲಿಟಿ ಕೆನ್ ಎವರ್ ಚೇಂಜ್ ಇನ್ ಹಾಫ್ ಅ ಡೇ ಅಥವಾ ಒನ್ ಮಂತ್. ನನ್ಗೆ ಅದಕ್ಕೆ ನಗು ಬರುತ್ತೆ ಕೆಲವೊಂದ್ಸರಿ ಇಂಟರ್ವ್ಯೂಗೆ ಕ್ಲಾಸಸ್ ತಗೊಂತಾರೆ ಅಂತ ಹೇಳಿದ್ರೆ ನಗು ಬರುತ್ತೆ. ಯಾಕಂದ್ರೆ ಯಾವುದೇ ಒಂದು ವ್ಯಕ್ತಿತ್ವನ ನೀವು ಬದಲಾಯಿಸಕ್ ಆಗಲ್ಲ ಇಂಟರ್ವ್ಯೂ ಅಲ್ಲಿ. ಓನ್ಲಿ ಥಿಂಗ್ ಇಸ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಯು ಶುಡ್ ಪ್ರಿಪೇರ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ವಾಟ್ ಎವರ್ ಯು ಆರ್ ಇನ್ ಅ ಬೆಟರ್ ವೇ ಅಷ್ಟೇ. ಇಂಟರ್ವ್ಯೂ ಇಸ್ ನಥಿಂಗ್ ಬಟ್ ಪ್ರೆಸೆಂಟಿಂಗ್ ಯುವರ್ ಸೆಲ್ಫ್ ಇನ್ ಅ ಬೆಟರ್ ವೇ. ಅದನ್ನ ನೀವು ಪ್ರಿಪೇರ್ ಆಗಿ ಬಿಟ್ರೆ ನಿಮ್ ವ್ಯಕ್ತಿತ್ವನ ನೀವು ಬದಲಾಯಿಸ್ಕೊಂಡು ಖಂಡಿತ ಆಗಲ್ಲ. ಅಂಡ್ ಡೋಂಟ್ ಬ್ಲೇಮ್ ಯುವರ್ ಪರ್ಸನಾಲಿಟಿ ಫಾರ್ ದಟ್. ನೀವೇನಿದ್ದೀರಾ ಖಂಡಿತ ಇದ್ದೀರಾ. ಅದನ್ನ ನಾನು ಸಾಕಷ್ಟು ಕಾನ್ಫಿಡೆನ್ಸ್ ಇಂದ ನಾನು ಏಕೆ ಬಂದಿದ್ದೀನಿ ನಾನು ಅದಕ್ಕೆ ಮೊದಲೇ ಹೇಳಿದೆ ಬಿ ಕ್ಲಿಯರ್ ಆಸ್ ಟು ವೈ ಯು ಆರ್ ಇನ್ ದ ಸರ್ವಿಸ್. ಸುಮ್ಮನೆ ಇನ್ನೊಬ್ಬರಿಗೋಸ್ಕರ ಅಥವಾ ಯಾವುದೋ ಕಾಟಾಚಾರಕ್ಕೋಸ್ಕರ ಬರೋರು ಖಂಡಿತ ಯಾವುದೋ ಒಂದು ಈ 3 stages ಅಲ್ಲಿ ಬಿಟ್ಟೋಗ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ. ಇವತ್ತಿಗೂ ಸುಮಾರು ಜನ ದೇ ಫೇಲ್ ಇನ್ ದಿಸ್ ಪ್ರಿಪರೇಷನ್ ಬಿಕಾಸ್ ಇನ್ ಎನಿ ಆಫ್ ದ ಸ್ಟೇಜಸ್ ದೇ ಡೋಂಟ್ ಏನು ಸಿವಿಲ್ ಸರ್ವೆಂಟ್ ಆಗುವಂತ ಒಂದು ಇದನ್ನ ಕಳ್ಕೊಂತಾರೆ ಅವರು. ಸೊ ಹಾಗಾಗಿ ನಾನು ಎಲ್ಲಾ ಆಸ್ಪಿರೆಂಟ್ಸ್ ಗೆ ಏನ್ ಹೇಳ್ತಾ ಬರ್ತೀನಿ ನಿಮ್ ಪ್ರಿಪರೇಷನ್ ಇಸ್ ನಥಿಂಗ್ ಡಿಫರೆಂಟ್ ಫಾರ್ ಇಂಟರ್ವ್ಯೂ ಅಥವಾ ಪ್ರಿಲಿಮ್ಸ್ ಅಥವಾ ಮೇನ್ಸ್ ಅಲ್ಲ ಯಾವುದೇ ಒಂದು ಟಾಪಿಕ್. ಸೊ ಇದನ್ನ ನಿಮ್ಗೆ ಇಂಟರ್ವ್ಯೂ ಅಲ್ಲಿ ನಿಮ್ಮನ್ನ ನೀವು ಹೋಗೋಕ್ಕೂ ಮುಂಚೆ ಫಸ್ಟ್ ಬೇಸಿಕ್ ಎಟಿಕೆಟ್ಸ್ ಇರಬೇಕು. ಎಲ್ಲರೂ ಹೇಳೋ ರೀತಿ ಹೇಳ್ತಾರೆ ಬಟ್ ಮೇಕ್ ಸಮಥಿಂಗ್ ಫೀಲ್ ಬೆಟರ್ ಅಬೌಟ್ ಯು. ನಿಮ್ಮ ಕಾಂಪಿಟೇಷನ್ ಆಲ್ವೇಸ್ ಥಿಂಕ್ ಇಟ್ ವಿಲ್ ಬಿ ಓನ್ಲಿ 5% ಬಿಫೋರ್ ಯು 5% ಆಫ್ಟರ್ ಯು. ಯಾಕಂದ್ರೆ ಒಬ್ಬ ಯಾರು ನಿಮ್ಮನ್ನ ಜಡ್ಜ್ ಮಾಡ್ತಾರೆ ಅವರು ಪ್ರತಿಯೊಬ್ಬರನ್ನ ನಿಮ್ಮನ್ನ ಕಂಪೇರ್ ಮಾಡೋದಿಲ್ಲ. ನಿಮ್ಮ ಹಿಂದೆ ಎಷ್ಟು ಚೆನ್ನಾಗಿ ಏನಾದ್ರೂ ನಿಮ್ಮ ಹಿಂದೆ ತುಂಬಾ ಬೆಟರ್ ಪರ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ ನೀವು ಯು ವಾಂಟ್ ಬಿ ಪರ್ಫಾರ್ಮಿಂಗ್ ಬೆಟರ್ ಕಂಪೇರಿಟಿವ್ಲಿ. ಸೊ ಅದು ಅದು ಕಾಂಪಿಟೇಷನ್. ಸೊ ಹಾಗಾಗಿ ಆ 10 ಜನರಲ್ಲಿ ನೀವು ಒಂದ್ ಸ್ವಲ್ಪ ವಿಭಿನ್ನ ಅಂತ ಮಾಡ್ಲಿಕ್ಕೆ ಏನೇನೆಲ್ಲ ಪ್ರಯತ್ನ ಮಾಡಬಹುದು ಖಂಡಿತ ಮಾಡಿ. ಇಟ್ ಕ್ಯಾನ್ ಬಿ ಇನ್ ಟರ್ಮ್ಸ್ ಆಫ್ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಫಸ್ಟ್ ದೇ ವಿಲ್ ಆಸ್ಕ್ ಯು ಅಬೌಟ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ಕೇಳ್ತಾರೆ ನೀವು ಏನಿದ್ದೀರಾ ನೀವು ಎಕ್ಸಾಮಿನೇಷನ್ ಗೆ ಯಾಕೆ ಬರಬೇಕು ಅನ್ಕೊಂಡಿದ್ದೀರಾ. ಅದಕ್ಕೆ ನಾನು ಹೇಳ್ತಿರೋದು ರಿಯಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಖಂಡಿತ ಕೋಟ್ ಮಾಡಿ ಅದೇನು ಸಮಸ್ಯೆ ಆಗೋದಿಲ್ಲ. ಏನಾದ್ರೂ ಫಾರ್ ಎಕ್ಸಾಂಪಲ್ ನಿಮ್ ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ದೌರ್ಜನ್ಯ ನೋಡಿರ್ಬೋದು ಅಥವಾ ಯಾರಿಂದನೋ ನಿಮ್ಗೆ ಪವರ್ ಸರಿಯಾಗಿ ಯುಟಿಲೈಸ್ ಆಗಿಲ್ಲ ನಮ್ ಮೇಲೆ ಏನೋ ಒಂದ್ ಇದಾಗಿದೆ ಖಂಡಿತ ಅದನ್ನ ಕೋಟ್ ಮಾಡಿ. ದಟ್ ವಿಲ್ ಡೆಫಿನೆಟ್ಲಿ ಆಡ್ ಮೋರ್ ಗ್ರೇವಿಟಿ ಟು ಯುವರ್ ಇದು ಸ್ಟ್ರೆಂತ್ ಬರುತ್ತೆ. ಮತ್ತೆ ದೇ ಕ್ಯಾನ್ ಆಸ್ಕ್ ಯು ಅಬೌಟ್ ನೀವ್ ಯಾವ ಸರ್ವಿಸ್ ತಗೋಬೇಕು ಅಂತಿದ್ದೀರಾ. ಮತ್ತೆ ಜೆನ್ಯೂನ್ ಆಗಿ ಆನ್ಸರ್ ಕೊಡಿ. ನೋಬಡಿ ವಿಲ್ ಬ್ಲೇಮ್ ಯು. ಖಂಡಿತ ನೀವು ಈ ಪ್ರಿಪರೇಷನ್ ಅಥವಾ ಇದು ಮಾಡ್ತಾ ಇರೋದು ಗೌರವಕ್ಕೆ ಪವರ್ಗೆ ರೆಸ್ಪೆಕ್ಟ್ಗೆ ರೆಕಗ್ನಿಷನ್ ಪ್ರತಿಯೊಂದು ಇಟ್ ಇಸ್ ಪ್ರಾಕ್ಟಿಕಲ್ ಯೆಸ್. ಬಟ್ ಪ್ರಾಕ್ಟಿಕಲ್ ಜೊತೆಗೆ ನೀವು ಇಲ್ಲಿ ಬರೋದಕ್ಕೂ ಮುನ್ನ ದೇರ್ ಶುಡ್ ಬಿ ಸಮ್ ಸಾಲಿಡ್ ರೀಸನ್. ಅದನ್ನ ಕರೆಕ್ಟ್ ಆಗಿ ಹೇಳಬೇಕು ಒಂದು. ಎರಡನೇದು ನೀವು ಹೋದ ತಕ್ಷಣ ಅವ್ರಿಗೆ ವಿಶ್ ಮಾಡುವಂಥದ್ದು ಮತ್ತೆ ಪ್ರತಿಯೊಬ್ಬರ ಜೊತೆ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ. ಕೆಲವ್ರಿಗೆ ಅನ್ಸುತ್ತೆ ಒಬ್ರು ಕ್ವಶನ್ ಕೇಳ್ತಾ ಇದ್ರೆ ನಾನು ಅವ್ರನ್ನ ಮಾತ್ರ ನೋಡ್ಕೊಂಡು ಉತ್ತರ ಹೇಳಬೇಕು ಅಂತ. ಖಂಡಿತ ಇಲ್ಲ. ಒಂದ್ ಸ್ವಲ್ಪ ನಿಮ್ಗೂ ವಿಚಿತ್ರ ಅನ್ಸ್ಬೋದು ಅಲ್ಲಿ ಮುಂದೆ ಕೂತಿರೋರು ಎಲ್ರಿಗೂ ನೋಡ್ಕೊಂಡು ಉತ್ತರ ಕೊಡೋದು. ಬಟ್ ಹೌದು ಅದನ್ನ ಮಾಡ್ಲೇಬೇಕು. ಯಾಕಂದ್ರೆ ಅಲ್ಲೂ ಒಬ್ಬ ನಿಮ್ಗೆ ಸೈಕಾಲಜಿ ನೋಡ್ತಾ ಇರ್ತಾನೆ ನೀವು ಯಾವ ರೀತಿ ಕೂತಿದ್ದೀರಾ. ಅಂಡ್ ಆಲ್ವೇಸ್ ಬಿ ಕಾನ್ಫಿಡೆಂಟ್. ಅದಕ್ಕೆ ನಾನು ಹೇಳ್ತೀನಿ ಸ್ಟೇಜ್ ಫಿಯರ್ ಅದು ಇದು ಏನು ಇಟ್ಕೋಬೇಡಿ. ಬಿ ಆಸ್ ಯೂಶುವಲ್ ಅವರು ಕೂಡ ನಮ್ಮ ತರಾನೆ ನಮ್ಮನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಕೂತಿದ್ದಾರೆ ಅಂತಾನೆ ನೀವು ಅನ್ಕೋಬೇಕಲ್ಲಿ. ಯಾವತ್ತು ಅವ್ರನ್ನ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಅವರು ನಿಮ್ಮ ಸೆಲೆಕ್ಷನ್ಗೆ ಹೆಲ್ಪ್ ಮಾಡುವಂತ ಒಂದು ಪಾರ್ಟ್ ಅಂತಾನೆ ಅನ್ಕೊಡಿ. ಸೊ ಅವಾಗ ನಿಮ್ಗೆ ಏನಾಗುತ್ತೆ ಆಟೋಮ್ಯಾಟಿಕಲಿ ಯು ಲೂಸ್ ಯುವರ್ ಫಿಯರ್ ಅಂಡ್ ಸ್ಪೀಕ್ ಲೈಕ್ ಆಸ್ ಯೂಶುವಲ್ ಯು ಆರ್ ಸ್ಪೀಕಿಂಗ್ ಟು ಎಲ್ಡರ್ಲಿ ಪರ್ಸನ್ ಹೂಸ್ ನೋನ್ ಟು ಮೀ. ಅವ್ರ ಹತ್ರ ಈಗ ನಿಮ್ಮ ಮನೆಗೆ ಯಾರಾದ್ರೂ ನಿಮ್ಮ ತಂದೆ ಪೇರೆಂಟ್ಸ್ ಕೊಲೀಗ್ಸ್ ಬಂದಾಗ ನಿಮ್ ಬಗ್ಗೆ ವಿಚಾರಿಸಿದಾಗ ನೀವ್ ಎಷ್ಟು ಫ್ರೀ ಆಗಿ ಮಾತಾಡ್ತೀರಿ ಅದೇ ರೀತಿ ಅವ್ರ ಹತ್ರ ಮಾತಾಡ್ಲಿ. ಯಾವುದೋ ಒಂದು ಫಿಯರ್ ಬೇಡ. ಬಟ್ ಒಂದ್ ಅರ್ಥ ಮಾಡ್ಕೊಳ್ಳಿ, ಅವ್ರ ಹತ್ರ ನಾವು ಯಾವ್ದು ಸುಳ್ಳು ಹೇಳಲಿಕ್ಕಾಗಲ್ಲ. ಹೇಳಿದ್ರು ಸಿಕ್ಕಾಕೊಂತೀರಾ, ಯಾಕಂದ್ರೆ ನೆಕ್ಸ್ಟ್ ಪ್ರಶ್ನೆ ಅದನ್ನ ಹೇಳುತ್ತೆ. ಎರಡು, ಇನ್ನೊಂದು ಅವ್ರು ಕೇಳುವಂತ ಒಂದು ಸಬ್ಜೆಕ್ಟ್ಸ್ ಅಥವಾ ಅವ್ರು ಇದನ್ನ ಮಾಡೋದು ನಾವು ಆಲ್ರೆಡಿ ಅವ್ರಿಗೆ ಮೈನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಕೊಟ್ಟಿರ್ತೀವಿ. ನಮ್ಮ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನಾಗಿರುತ್ತೆ, ನಾವು ನಮ್ಮ ಹಾಬೀಸ್ ಬಗ್ಗೆ ನಮ್ಮ ಸ್ಟ್ರೆಂತ್ಸ್ ಬಗ್ಗೆ ನಮ್ಮ ವೀಕ್ನೆಸ್ ಬಗ್ಗೆ ಬರೆದಿರ್ತೀವಿ. ಅದನ್ನ ನೀವು ಏನ್ ಕೊಟ್ಟಿರ್ತೀರಾ ಅದಕ್ಕೆ ಸ್ಟಿಕ್ ಆನ್ ಆಗಿ ಅದನ್ನ ಎಷ್ಟು ಇವಾಗ ಯಾವುದೋ ಒಂದು ಹಾಬಿ ಕೊಟ್ಟಿರ್ತೀರಾ ಅಂದ್ರೆ
ಹಾಬಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಗೊತ್ತಿರಬೇಕು. ಇಲ್ಲ ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ಅ ಜನರಲ್ ಹಾಬಿ. ಒಂದು ಮ್ಯೂಸಿಕ್ ಗೊತ್ತಿದೆ ಅಥವಾ ನಾನು ಏನೋ ಒಂದು ಮಾಡ್ತೀನಿ ಅಂತ ಹೇಳಿದ್ರೆ ದೇರ್ ಶುಡ್ ಬಿ ಸಮ್ ಲಾಜಿಕ್ ಬಿಹೈಂಡ್ ಇಟ್. ಅದು ಅದರ ಪ್ರಶ್ನೆಗಳು ಅವ್ರು ಕೇಳ್ತಾರೆ. ನಂತರ ಆಗುವಂತ ಕರೆಂಟ್ ಇವೆಂಟ್ಸ್ ಪ್ರತಿಯೊಂದರ ಬಗ್ಗೆನೂ ಮಾಹಿತಿ ಗೊತ್ತಿರಬೇಕು. ಆಮೇಲೆ ಎಸ್ಪೆಷಲಿ ನೀವು ಯಾರಾದ್ರೂ ಆಲ್ರೆಡಿ ಸರ್ವಿಸ್ ಅಲ್ಲಿ ಇದ್ದೀರಾ ಅಂತ ಹೇಳಿದಾಗ ಅದರದ್ದು ಜವಾಬ್ದಾರಿಯುತವಾದಂತ ಕ್ವಶನ್ಸ್ ಕೂಡ ನಿಮ್ಗೆ ಪೋಸ್ ಆಗುತ್ತೆ. ಮತ್ತೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಅದು ಗೊತ್ತಿಲ್ಲ ಅಂತ ಹೇಳೋದ್ರಿಂದ ತಪ್ಪೇನಿಲ್ಲ. ಸುಮಾರು ಜನ ನನ್ ಗೊತ್ತಿಲ್ಲ ಅಂದ್ರೆ ಮಾರ್ಕ್ಸ್ ಕಮ್ಮಿ ಕೊಡ್ತಾರೇನೋ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ತಮ್ಮನ್ ತಾವೇ ಗೊಂದಲಕ್ಕೆ ಸಿಕ್ಕಾಕೊಂತಾರೆ. ಯಾಕಂದ್ರೆ ಗೊತ್ತಿಲ್ದಿರೋ ಕ್ವಶನ್ ಗೆ ಉತ್ತರ ಹೇಳಿದ ನಂತರವೇ ನೀವು ಹೇಳಿರೋ ಉತ್ತರ ಬೇಸಿಸ್ ಮೇಲೆ ಇನ್ನೊಂದು ಕ್ವಶನ್ ಬರುತ್ತೆ. ಸೊ ಹಾಗಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಸರ್ ನನಗೆ ತಾವು ಹೇಳಿರೋ ಪ್ರಶ್ನೆ ಬಗ್ಗೆ ನನಗೆ ಉತ್ತರ ಇಲ್ಲ, ದಯಮಾಡಿ ತಾವು ಅದಕ್ಕೆ ಉತ್ತರ ಹೇಳಿದ್ರೆ ಐ ವಿಲ್ ಬಿ ಡಿಲೈಟೆಡ್ ಸರ್ ಅಂತ ಹೇಳಿ ಅವ್ರು ಹೇಳೋ ಅಂತ ಉತ್ತರನ ಕೇಳಿಸ್ಕೊಡಿ. ಬಿಕಾಸ್ ಮಾರ್ಕ್ಸ್ ಆರ್ ನಾಟ್ ಒಬ್ಬ ಒಂದು ವ್ಯಕ್ತಿಗೆ ನಾನು ಕೇಳಿರುವಂತದ್ದು ತನಗೆ ಏನು ಕ್ವಶನ್ಸ್ ಕೇಳಿದ್ರಲ್ಲಿ ಯಾವ್ದು ಕರೆಕ್ಟ್ ಆಗಿ ಗೊತ್ತಿರ್ಲಿಲ್ವಂತೆ. ಬಟ್ ಸ್ಟಿಲ್ ಹಿ ಗಾಟ್ ಮೋರ್ ಮಾರ್ಕ್ಸ್ ಇನ್ ಹಿಸ್ ಇಂಟರ್ವ್ಯೂ ಬಿಕಾಸ್ ಆಫ್ ಹಿಸ್ ಆಟಿಟ್ಯೂಡ್ ಟು ಲರ್ನ್. ಸೊ ಪ್ರತಿಯೊಂದು ಪಾಯಿಂಟ್ ಆಗತ್ತೆ. ಹಂಗಂತ ಏನು ಗೊತ್ತಿಲ್ದಿರೋ ಕೂರೋದಂತಲ್ಲ ನಾನು ಹೇಳೋದು. ಬಟ್ ಸಾಮಾನ್ಯವಾದಂತ ಜ್ಞಾನ ಇರ್ಲಿ ಎಲ್ಲ ಇವೆಂಟ್ಸ್ ಬಗ್ಗೆ, ಕರೆಂಟ್ ಇವೆಂಟ್ಸ್ ಏನ್ ನಡೀತಾ ಇದೆ ಅಥವಾ ತಮ್ಮ ಬಗ್ಗೆ ತಾವೇನು ಮಾಹಿತಿ ಕೊಟ್ಟಿರ್ತೀರಾ ಆಯೋಗಕ್ಕೆ, ಆ ಮಾಹಿತಿ ಬಗ್ಗೆ ತರವಾಗಿ ಪ್ರಿಪೇರ್ ಆಗಿ. ಮತ್ತೆ ಯಾವುದೇ ಒಂದು ಫಿಯರ್ ಬೇಡ. ನೀವು ಅದೇ ಹೇಳ್ದಂಗೆ ನಾನು ಯಾವುದೋ ಒಂದು ನನ್ನ ಪರಿಚಿತರ ಜೊತೆಗೆ ಮಾತಾಡ್ತಾ ಇದ್ದೀನಿ, ಅವರು ನನ್ನ ಒಂದು ಈ ರೆಕ್ರೂಟ್ಮೆಂಟ್ಗೆ ಒಂದು ಒಂದು ಮಾನದಂಡ ವಿಧಿಸಿ ನನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನಾನು ತಕ್ಕನಾದಂತ ಮಾಡೋಷ್ಟು ಜ್ಞಾನ ಇರಬೇಕು ನಿಮ್ಮಲ್ಲಿ. ಮತ್ತೆ ಹೋದಾಗ ವಿಶ್ ಮಾಡ್ಬೇಕು. ಬಾಡಿ ಲ್ಯಾಂಗ್ವೇಜ್ ಎವ್ರಿಥಿಂಗ್ ಮ್ಯಾಟರ್ಸ್ ಅ ಲಾಟ್ ಇನ್ ಯುವರ್ ಇಂಟರ್ವ್ಯೂ ಅಂತ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಿಮ್ಮ ಪೂರ್ತಿ ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು ಮತ್ತು ಇಂಟರ್ವ್ಯೂ ಆಗಿರ್ಬೋದು, ಈ ಮೂರು ವಿಷಯಗಳಲ್ಲಿ ತಮಗೆ ಅತ್ಯಂತ ಹೆಚ್ಚು ಅಂಕಗಳನ್ನ ತಂದುಕೊಟ್ಟಂತಹ ಒಂದು ವಿಷಯ ಆಗಿರ್ಬೋದು ಅಥವಾ ಪೇಪರ್ ಆಗಿರ್ಬೋದು, ಅದು ಯಾವ್ದ್ರಲ್ಲಿ ತಮಗೆ ಬಂದಿದೆ ಮೇಡಮ್? ಸೊ ನನಗೆ ಆಕ್ಚುಲಿ ಎಲ್ಲಾ ಸಬ್ಜೆಕ್ಟ್ಸ್ ಓದ್ಬೇಕಾದ್ರೂ ಕೆಲವೊಂದು ವಿಷಯಗಳು ತುಂಬಾನೇ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅದೇ ರೀತಿ ನನಗೆ ಪ್ರತಿ ಬಾರಿಯೂ ಕರೆಂಟ್ ಅಫೇರ್ಸ್, ಜನರಲಿ ಕರೆಂಟ್ ಅಫೇರ್ಸ್ ಇಸ್ ನಾಟ್ ಸ್ಕೋರಿಂಗ್, ಬಟ್ ನನಗೆ ಕರೆಂಟ್ ಅಫೇರ್ಸ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ಓದ್ತಿದ್ದೆ. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ಅಲ್ಲಿ ಐ ಯೂಸ್ ಟು ಸ್ಕೋರ್ ವೆಲ್. ಮತ್ತೆ ಎಸ್ಪೆಷಲಿ 14 ಬ್ಯಾಚ್ ನಾನು ಕೇಸ್ ಕೊಟ್ಟಿರೋದ್ರ ಕಾರಣ ನನಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸ್ಕೋರ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ನನಗೆ ಸ್ಕೋರ್ ನೆನಪಿಲ್ಲ, ಬಟ್ ಈ ಎರಡು ಸಬ್ಜೆಕ್ಟ್ಸ್ ಅಲ್ಲಿ ಚೆನ್ನಾಗಿ ಬಂದಿತ್ತು. ಪ್ಲಸ್ ಮೈ ಇದು UPSC ಅಲ್ಲಿ ಇಂಟರ್ವ್ಯೂ ಸ್ಕೋರ್ ಚೆನ್ನಾಗಿರ್ತಿತ್ತು. ಸೊ ಇದು ಹೇಳಬಹುದು ನಾನು. ಮತ್ತೆ ಎಥಿಕ್ಸ್ ಕೂಡ ಒಂದೊಂದು ಬಾರಿ ಒಂದೊಂದು ಇದು ಕೊಡುತ್ತಿತ್ತು, ಬಟ್ ಸೆಲೆಕ್ಷನ್ ಆದ ಟೈಮಲ್ಲಿ GS ಕೂಡ ಚೆನ್ನಾಗಾಯ್ತು. ಅದರ ಜೊತೆಗೆ ಈ ಎಸ್ಐ ಟಾಪಿಕ್ ಅಲ್ಲೂ ಚೆನ್ನಾಗಿ ಬಂತು ಮಾರ್ಕ್ಸ್. ತಮ್ಮ ಫೇವರೇಟ್ ವಿಷಯ ಯಾವುದು ಮೇಡಮ್ ಈ ಟೋಟಲ್ ಪ್ರಿಪರೇಷನ್ ಅಲ್ಲಿ? ನಂದು ಫೇವರೇಟ್ ಅಂತ ಹೇಳಿದ್ರೆ ಇದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಒಂದು ಟಾಪಿಕ್ ಇರ್ತಿತ್ತು. ಅದು ನಾನು ಟೀಚ್ ಕೂಡ ಮಾಡ್ತಾ ಇದ್ದೆ. ಬಿಕಾಸ್ ನನಗೆ ಜಾಸ್ತಿ ಆ ಟಾಪಿಕ್ ಅಂದ್ರೆ ತುಂಬಾನೇ ಇಷ್ಟ ಆಗ್ತಿತ್ತು. ಯಾಕಂದ್ರೆ ಒಂದು ಕಂಟ್ರಿ ಅದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನಿದೆ, ಅದ್ರ ಜೊತೆ ಯಾಕೆ ವಿ ವಿಲ್ ಬಿ ಸೈನಿಂಗ್ ಅಗ್ರಿಮೆಂಟ್ಸ್, ಪ್ಯಾಕ್ಟ್ಸ್, ಮತ್ತೆ ಪ್ರತಿಯೊಂದಕ್ಕೂ ಇಂಟರ್ಲಿಂಕ್ಡ್ ಇರೋದ್ರಿಂದ ನಾನು ಆ ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ತಿಳ್ಕೊಂತಿದ್ದೆ. ಅಂಡ್ ಆಲ್ಸೋ ಇಂಡಿಯನ್ ಪಾಲಿಟಿ ಅಂಡ್ ಕಾನ್ಸ್ಟಿಟ್ಯೂಷನ್ ನನಗೆ ತುಂಬಾ ಇಷ್ಟವಾದಂತ ಸಬ್ಜೆಕ್ಟ್ ಇತ್ತು. ಈ ವಿಷಯಗಳನ್ನ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಮತ್ತು ಇವುಗಳಲ್ಲಿ ಯಾವ ರೀತಿಯಾಗಿ ಸ್ಕೋರ್ ಮಾಡಬೇಕು ಅನ್ನೋದನ್ನ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ತಿಳಿಸ್ತೀರಾ ಮೇಡಮ್? ಓಕೆ, ಖಂಡಿತ. ಸೊ ಏನು ನಾನು ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಇಂಡಿಯನ್ ಪಾಲಿಟಿ ಅಂಡ್ ಕಾನ್ಸ್ಟಿಟ್ಯೂಷನ್ ತಮಗೆ ಗೊತ್ತಿರೋ ಹಾಗೆ ನಾನು ಫಸ್ಟ್ ಐ ಯೂಸ್ ಟು ಬಿ ಥರೋ ಅಬೌಟ್ ಎನಿ ಆರ್ಟಿಕಲ್. ಏನೋ ಕೇಳಿದ್ರು ಕೂಡ ಆ ಆರ್ಟಿಕಲ್ ಬಗ್ಗೆ ಗೊತ್ತಿಲ್ಲ ಅನ್ನೋದು ಇಲ್ಲ, ಇರ್ತಾ ಇರ್ಲಿಲ್ಲ. ಅಷ್ಟು ಮಟ್ಟಿಗೆ ಅಷ್ಟು ಇದನ್ನು ನಾನು ತಲೆಯಲ್ಲಿ ಇಟ್ಕೊಂತಿದ್ದೆ. ಪ್ರತಿ ಶೆಡ್ಯೂಲು, ಪ್ರತಿ ಆರ್ಟಿಕಲ್, ಪ್ರತಿಯೊಂದು ಕೂಡ ತುಂಬಾ ವ್ಯವಸ್ಥಿತವಾಗಿ ಸೆಂಟರ್ ಸ್ಟೇಟ್ ರಿಲೇಷನ್ಸ್ ಅದೇ ರೀತಿಯಲ್ಲಿ ನಾವು ಓದ್ತಾ ಇದ್ವಿ. ಯಾಕಂದ್ರೆ ಇವತ್ತಿಗೂ ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಅವರ್ ಫ್ರೇಮ್ವರ್ಕ್ ಫಾರ್ ಎವ್ರಿ ಸ್ಟ್ಯಾಚ್ಯೂಟ್ ಅಥವಾ ಎವ್ರಿ ಲಾ ವಿಚ್ ಇಸ್ ಗವರ್ನಿಂಗ್ ದ ಕಂಟ್ರಿ. ಸೊ ಅದ್ರ ಬಗ್ಗೆ ನನಗೆ ಓದೋದ್ರ ಬಗ್ಗೆ ತುಂಬಾ ಇಷ್ಟ ಆಯ್ತು. ಪ್ಲಸ್ ಐ ವಾಸ್ ಆಲ್ಸೋ, ಇದು ಒಂದು ಭಾಗ ಆದ್ರೆ ಇನ್ನೊಂದು ಅನಾಲಿಸಿಸ್ಗೆ ನಾನು ಸುಭಾಷ್ ಚಂದ್ರ ಬುಕ್ ಓದಿದ್ದೆ.
ಅನಾಲಿಸಿಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅಂದ್ರೆ ಅವ್ರು ಜಾಸ್ತಿ ಆರ್ಟಿಕಲ್ಸ್ ಅಥವಾ ಇದ್ರ ಬಗ್ಗೆ ಹೇಳಲ್ಲ, ಅವ್ರು ಜಾಸ್ತಿ ವಿಶ್ಲೇಷಣೆ ಮಾಡ್ತಿದ್ರು ಒಂದು ಸಬ್ಜೆಕ್ಟ್ ಬಗ್ಗೆ. ಈಗ ನಮ್ದು ನಾವು ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡಿದ್ದಂತವಿ ಯಾವ್ದು ಪಾರ್ಟ್ಸ್ ನ ತಗೊಂಡಿದ್ವಿ, ಮತ್ತೆ ನಮ್ಮ ಜುಡಿಷಿಯರಿ ಸಿಸ್ಟಮ್ ಅವ್ರ ಜುಡಿಷಿಯರಿ ಸಿಸ್ಟಮ್ಗೆ ಯಾವ ರೀತಿ ಡಿಫ್ರೆಂಟ್ ಇತ್ತು, ಮತ್ತೆ ಟ್ರೂ ಫೆಡರಲಿಸಂ ಎಲ್ಲಿತ್ತು, ಅಲ್ಲಿ ಯಾವ ರೀತಿ ಇತ್ತು, ನಮ್ಮಲ್ಲಿ ಯಾವ ರೀತಿ ಇತ್ತು, ತುಂಬಾ ಅನಾಲಿಸಿಸ್ ಕ್ವೆಶನ್ಸ್ ಇರ್ತಿತ್ತು. ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಪರ್ಸನಲಿ ಕೆಲವೊಂದು ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ಸ್ ಇವತ್ತಿಗೂ ಎಲ್ಲದರಲ್ಲೂ ಬರ್ತಿರುತ್ತೆ. ಬಿಕಾಸ್ ಇಟ್ ಇಸ್ ಆಲ್ವೇಸ್ ಆಸ್ ಐ ಹ್ ಟೋಲ್ಡ್ ಇಟ್ಸ್ ಎ ಡಾಕ್ಯುಮೆಂಟ್ ವಿಚ್ ಇಸ್ ಇವಾಲ್ವಿಂಗ್ ಸೋಷಿಯಲಿ. ಆ ಒಂದು ಇದಕ್ಕೆ ಯಾವ್ದು ಇಂಪಾರ್ಟೆನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ನ್ಯೂಸ್ ಪೇಪರ್ ಮುಖಾಂತರ ಪ್ರತಿಯೊಂದು ಕೂಡ ಅಮೆಂಡ್ಮೆಂಟ್ಸ್ ಆಗಿರ್ಬೋದು ಅಥವಾ ಅನಾಲಿಸಿಸ್ ಇರ್ಬೋದು ಅಥವಾ ರೂಲ್ಸ್ ಇರ್ಬೋದು ಆರ್ಡಿನೆನ್ಸಸ್ ಬರುವಂತದ್ದು ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನೋದ್ರ ಬಗ್ಗೆ ಯಾಕೋ ಅಷ್ಟೊಂದು ಗಲಾಟೆ ಯಾಕಾಯ್ತು, ಮತ್ತೆ ಎನ್ ಆರ್ ಸಿ ಬಗ್ಗೆ ಏನದು, ಶೆಡ್ಯೂಲ್ಡ್ ಸ್ಟೇಟ್ಸ್ ಅಂದ್ರೆ ಏನು, ಅವ್ರಿಗೆ ಯಾವ ರೀತಿ ಸ್ಪೆಷಲ್ ಪವರ್ಸ್ ಕೊಟ್ಟಿರ್ತಾರೆ, ಒಂದು ಭಾಗನ ಯೂನಿಯನ್ ಟೆರಿಟರಿ ಅಂತ ಹೇಳ್ತೀವಿ ಅಂದ್ರೆ ಯಾಕೆ ಯೂನಿಯನ್ ಟೆರಿಟರಿ ಕೊಡ್ತೀವಿ, ಎಲ್ಲದಕ್ಕೂ ಯೂನಿಯನ್ ಟೆರಿಟರಿ ಸುಮ್ಮನೆ ಕೊಡೋದಿಲ್ಲ. ಸೊ ಈ ರೀತಿ ಬುಕ್ ಅಲ್ಲಿ ಕೊಟ್ಟಿರೋದಕ್ಕಿಂತ ಒಂದ್ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಾನು ಮಾಹಿತಿ ಪಡ್ಕೊಂತ ಇದ್ದೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ಎಲ್ರು ಆನ್ಸರ್ಸ್ ಬರೀತಾರೆ, ಬಟ್ ಒಂದ್ ಸ್ವಲ್ಪ ವಿಭಿನ್ನತೆ ಇರಬೇಕು, ದಟ್ ಶೋಸ್ ಯುವರ್ ಇಂಟ್ರೆಸ್ಟ್ ಟುವರ್ಡ್ಸ್ ದ ಸಬ್ಜೆಕ್ಟ್ ಅನ್ನ ಅನ್ನೋಂಥದ್ ನಂದೊಂದು ವಿಶ್ಲೇಷಣೆ. ಮತ್ತೆ ನಾನು ಈಗಾಗ್ಲೇ ಹೇಳದಂಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದ್ರೆ ಫಸ್ಟ್ ನಾನು ಏನ್ ಮಾಡ್ತಿದ್ದೆ, ಇದು ಪ್ರತಿಯೊಂದು ಕಂಟ್ರಿ ಹೋದ್ಲಿಕ್ಕೂ ಕಷ್ಟ ಆಗತ್ತೆ. ನಾನು ಅದಕ್ಕೆ ಹೇಳದಂಗೆ ಈಗಾಗ್ಲೇ ಅಟ್ಲಾಸ್ ಅಥವಾ ಇದು ಮ್ಯಾಪ್ಸ್ ಮೂಲಕ ನಾವು ಯಾವುದೇ ಒಂದು ಕಂಟ್ರೀಸ್ ಬಗ್ಗೆ ಫ್ಯಾಕ್ಟ್ ಸೈನ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ಅದು ಡೆವಲಪ್ಮೆಂಟ್ಸ್ ಏನ್ ನಡೀತಿದ್ದು ಅದನ್ನ ತಿಳ್ಕೊಂತಿದ್ವಿ. ಈಗ ಫಾರ್ ಎಕ್ಸಾಂಪಲ್ ಎವ್ರಿಬನ್ ಮಸ್ಟ್ ಬಿ ನೋಯಿಂಗ್ ಗಾಜಾ ಸ್ಟ್ರಿಪ್ ಕಾನ್ಫ್ಲಿಕ್ಟ್ ಬರುತ್ತೆ, ಹಮಾಸ್ ಏನಂತ, ಹಮಾಸ್ ಅಂದ್ರೆ ಏನು, ಯಾವ ಗುಂಪು ಅವರು, ಮತ್ತೆ ಶಿಯಾ ಸುನ್ನಿ ಅಂದ್ರೆ ಯಾವ ಸೆಕ್ಟ್ಸು, ಯಾಕೆ ಎಲ್ಲಾ ಕಡೆ ದೇರ್ ಇಸ್ ಅ ಕಾನ್ಫ್ಲಿಕ್ಟ್, ಮತ್ತೆ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಅಂತಂದ್ರೆ ಅವ್ರಿಗೆ ಯಾವ ರೀತಿ ಟ್ರೇಡಿಂಗ್ ಆಗುತ್ತೆ, ವಾಟ್ ಇಸ್ ದ ಫೈನಾನ್ಷಿಯಲ್ ರೂಟ್ಸ್. ಸೊ ದಿಸ್ ಯೂಸ್ ಟು ಏನು ಜಾಸ್ತಿ ನಮ್ಗೆ ಮಾಹಿತಿ ತಿಳಿಲಿ ಅಂತ ಓದ್ತಿದ್ದೆ, ಬಿಟ್ರೆ ಎಕ್ಸಾಮಿನೇಷನ್ ಆಲ್ರೆಡಿ ಅದು ಪ್ರಿಪೇರ್ ಆದಂಗೆ ಇರ್ತಿತ್ತು, ಬಟ್ ಇನ್ನೊಂದ್ ಸ್ವಲ್ಪ ಹೆಚ್ಚಾಗಿ ತಿಳ್ಕೊಂತಿದ್ದೆ. ಮತ್ತೆ ನಾನು ಎಕ್ಸ್ಕ್ಲೂಸಿವ್ಲಿ ಸಿನ್ಸ್ ಐ ವಾಸ್ ಟೀಚಿಂಗ್ ಅಲ್ಲಿ ಒಂದು ಟೀಚರ್ ಆಗಿ ನಿಂತಾಗ ನನ್ನ ಸ್ಟೂಡೆಂಟ್ಗಿಂತ ಮೀರಿ ಒಂದು 100 ತಲೆಗಳು ಏನ್ ಯೋಚನೆ ಮಾಡುತ್ತೆ ಅಥವಾ ನನಗೆ ಯಾವ ರೀತಿ ಪ್ರಶ್ನೆಗಳು ಬಿಂಬಿಸಬಹುದು ಅನ್ನೋ ಒಂದು ಇದರಲ್ಲಿ ಪರಿಯಲ್ಲಿ ಓದಬೇಕಾದ್ರೆ ನಾವಿನ್ನು ಹೆಚ್ಚಾಗಿ ಓದ್ತೀವಿ ಅನ್ಸುತ್ತೆ ಬಹುಶಃ. ಸೊ ನಾನು ಎಕ್ಸಾಮ್ಗಿಂತ ಹೆಚ್ಚಾಗಿ ಇಷ್ಟಪಟ್ಟು ಓದ್ತಿದ್ದೆ ಅಂತ ಮಾತ್ರ ನಾನು ಹೇಳ್ಬೋದು. ಯಾಕಂದ್ರೆ ಈ ಪ್ರಿಪರೇಷನ್ ಏನಿತ್ತು ಹೋಗ್ತಾ ಹೋಗ್ತಾ ಮೇ ಬಿ ಐ ವಾಸ್ ಮೋಟಿವೇಟೆಡ್ ಬೈ ಅದರ್ಸ್, ಬಟ್ ಅದರಲ್ಲಿ ಕಂಟಿನ್ಯೂ ಆಗಿ ಸಸ್ಟೈನ್ ಆಗ್ಲಿಕ್ಕೆ ಮಾತ್ರ ನನ್ನ ಒಂದು ಸಬ್ಜೆಕ್ಟ್ ಮೇಲೆ ಇರುವಂತ ಒಲವೆ ಕಾರಣ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ತುಂಬಾನೇ ಚೆನ್ನಾಗಿ ಪ್ರಚಲಿತ ವಿದ್ಯಮಾನ ಆಗಿರ್ಬೋದು, ಪ್ರಿಲಿಮ್ಸ್ ಮೇನ್ಸ್ ಮತ್ತು ಇಂಟರ್ವ್ಯೂ ಮೂರು ಎಕ್ಸಾಮಿನೇಷನ್ಗಳ ಬಗ್ಗೆ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಇದ್ದಂತ ಹಲವಾರು ಮಿತ್ಸ್ ಗಳನ್ನ ತಾವು ತೊಡೆದು ಹಾಕಿದ್ದೀವಿ, ಹಾಗೆ ಅವರಿಗೆ ಹಲವಾರು ಟಿಪ್ಸ್ ಗಳನ್ನು ಕೂಡ ಕೊಟ್ರಿ. ಈಗ ತಮ್ಮ ಪ್ರಿಪರೇಷನ್ ಹಂತದಿಂದ ತಾವು ಈಗ ಸಕ್ಸಸ್ಫುಲ್ ಆಗಿದ್ದೀರಿ, ಈ ಒಂದು ಜರ್ನಿಯಲ್ಲಿ ತಾವು ಪಡೆದಂತಹ ಒಂದು ಅನುಭವದಿಂದ ಒಂದು ಸಲಹೆಯನ್ನ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ಬೋದಾ ಮೇಡಮ್ ಕೊನೆಯದಾಗಿ? ಖಂಡಿತ ಖಂಡಿತ. ಸೊ ನಾನು ಆಕ್ಚುಲಿ 2017 ಅಲ್ಲಿ ಸರ್ವಿಸ್ಗೆ ಬಂದ ನಂತರ ನಮ್ಮ ಎಲ್ಲ ಟ್ರೈನಿಂಗ್ ಏನಿತ್ತು ಎಲ್ಲ ಆದ ನಂತರ ನಮ್ಗೆ ಪೋಸ್ಟಿಂಗ್ಸ್ ಕೊಟ್ರು. ನಾನು ಅದರಲ್ಲಿ ಈಗ ಮೂರು ವಿಭಿನ್ನವಾದಂತ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಒಂದು ಮುಖ್ಯ ಆಡಳಿತಾಧಿಕಾರಿ ಕಾವೇರಿ ನೀರಾವರಿ ನಿಗಮ ಅಂತ ಹೇಳಿ, ವಿಚ್ ಇಸ್ ಆಕ್ಚುಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುವಂತದ್ದು. ಅದೇ ನಾನು ಹೇಳ್ತೀನಿ ನೋಡಿ, ವಿ ಆರ್ ಆಕ್ಚುಲಿ ಜರ್ನಲಿಸ್ಟ್. ಸೊ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅನ್ನೋದು ಹೇಗಿರುತ್ತೆ ಅಂದ್ರೆ ಎಲ್ಲಾ ಇಲಾಖೆಗಳಲ್ಲೂ ನೀವು ಆಡಳಿತ ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಯು ವಿಲ್ ಬಿ ಹೆಡ್ಡಿಂಗ್ ದ ಡಿಪಾರ್ಟ್ಮೆಂಟ್. ಆಸ್ ಎ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನೀವು ಡಿಸಿಷನ್ಸ್ ತಗೊಂತಿರ್ತೀರ. ಈ ಒಂದು ಇಲಾಖೆ ಆಗಿರ್ಬೋದು, ಮತ್ತೆ ಎರಡನೇ ಇಲಾಖೆ ಬಂದ್ಬಿಟ್ಟು ನಾನು ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೆ. ಇದ್ರ ನಂತರ ಈಗ ಪ್ರಸ್ತುತ ಏನು ನಮ್ಮ ಎಲ್ಲರೂ IAS ಅಥವಾ KAS ಆಫೀಸರ್ಸ್ಗೂ ಒಂದು ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಮಾಡೋದು ತುಂಬಾನೇ ಚಾಲೆಂಜಿಂಗ್ ಇರುತ್ತೆ. ಅದೇ ನಾನು ಈಗ ಪ್ರಸ್ತುತ ಮಾಡ್ತಿರುವಂತದ್ದು. ಐ ಆಮ್ ಪ್ರೆಸಿಡೆಂಟ್, ಪ್ರೆಸೆಂಟ್ಲಿ ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಕಮಿಷನರ್.
ಭಟ್ಕಳ ಸಬ್ ಡಿವಿಷನ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಸೊ ಈ ಮೂರು ಒಂದು ವಿಭಿನ್ನವಾದಂತ ಎಕ್ಸ್ಪೀರಿಯನ್ಸಸ್ ನನಗೆ, ಮತ್ತೆ ಸುಮಾರಷ್ಟು ಕಲ್ತಿದ್ದೀನಿ ಪ್ರತಿಯೊಂದು ಪೋಸ್ಟಲ್ಲೂ ಕೂಡ. ಸೊ ಮೊದಲನೇದಾಗಿ ನಾನು ಆ ಇಲಾಖೆಯಲ್ಲಿ ಇರಿಗೇಷನ್ ಅಥವಾ ಏನು ನೀರಾವರಿ ಇಲಾಖೆ ಅಂತ ಹೇಳಿದೆ, ಅದರಲ್ಲಿ ನಮ್ಗೆ ಸುಮಾರಷ್ಟು ಚಾಲೆಂಜಸ್ ಇರ್ತಿತ್ತು. ಫಾರ್ ಎಕ್ಸಾಂಪಲ್ ಏನಂದ್ರೆ ರೈತರಿಗೆ ಕಾಂಪನ್ಸೇಷನ್ ಕೊಟ್ಟಿರ್ಬೇಕು ಇರಿಗೇಷನ್ ಪ್ರಾಜೆಕ್ಟ್ಸ್ಗೆ. ಸೊ ಅವಾಗ ಏನಾಗ್ತಿತ್ತು, ಸಣ್ಣ ಪುಟ್ಟ ಇದ್ರಲ್ಲೂ ಕೂಡ ಒಂದು ಸ್ವಲ್ಪ ಸಮಸ್ಯೆಗಳು ಬಂದಾಗ ರೈತರು ನಾವು ಆತ್ಮಹತ್ಯೆ ಮಾಡ್ಕೊಂತೀವಿ, ನೀವು ಕಾಂಪನ್ಸೇಷನ್ ಟೈಮ್ಗೆ ಕೊಡ್ತಿಲ್ಲ ಅಂತ ಹೇಳಿದಾಗ ನಾವು ಸರ್ಕಾರದೊಡೆಗೆ ಒಡನೆ ತುಂಬಾನೇ ಫೈಟ್ ಮಾಡಿ ಒಂದಷ್ಟು ನಿಧಿ ಬಂದ ಕೂಡಲೇ ನಾವು ಫಾರ್ಮರ್ ರೈತ ಸಭೆಗಳನ್ನ ನಡೆಸಿ ಅವರ ಮನೆ ಮನೆಗೆ ಹೋಗಿ ಚೆಕ್ ಎಲ್ಲ ವಿತರಿಸ್ತೀವಿ. ಮತ್ತೆ ಮಡಿಕೇರಿಯಲ್ಲಿ ಭಾಗಮಂಡಲ ಪ್ರಾಜೆಕ್ಟ್ ಅಂತಿದೆ ಇವತ್ತು, ಫ್ಲೈಓವರ್ ಪ್ರಾಜೆಕ್ಟ್, ವಿಚ್ ಇಸ್ ಆಕ್ಚುಲಿ ವೆರಿ ಮಚ್ ಕಾಂಪ್ಲಿಕೇಟೆಡ್, ಯಾಕಂದ್ರೆ ಯಾರು ಒಪ್ತಿರ್ಲಿಲ್ಲ. ಮತ್ತೆ ನಮ್ಗೆ ಮಳೆಗಾಲದ ಒಳಗಡೆ, ಯಾಕಂದ್ರೆ ಮಡಿಕೇರಿ ಇಟ್ ಇಸ್ ಕೊಡಗು ಇಸ್ ಅ ಡಿಸ್ಟ್ರಿಕ್ಟ್ ವೇರ್ ಬೈ ದೇರ್ ಇಸ್ ಅ ಇಟ್ ಇಸ್ ರೈನಿ ಸೀಸನ್ ಇರುತ್ತೆ ಯಾವಾಗ್ಲೂ, ಯಾವಾಗೂ ನೀವು ಸಿವಿಲ್ ಕನ್ಸ್ಟ್ರಕ್ಷನ್ ವರ್ಕ್ಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ಹೋಗಿ ಮನೆ ಮನೆಗೆ ಹೋಗಿ ನಾವು ಅವ್ರ ಬಿಲ್ಡಿಂಗ್ ಕಟ್ಟಡ ಏನು ಒಡಬೇಕಾದ್ರೆ ಕಾಂಪನ್ಸೇಷನ್ ಕೊಟ್ಟಿದೀವಿ ಸುಮಾರಷ್ಟು ಜನರಿಗೆ. ಆಮೇಲೆ ಎರಡನೇದಾಗಿ ನನ್ನ ಒಂದು ವಿಶೇಷವಾದಂತ ಅನುಭವ ಏನಂದ್ರೆ, ನಂಜನಗೂಡು ಫಸ್ಟ್ ತುಂಬಾ ದಿನದ ನಂತರ ಫ್ಲಡ್ ಆಯ್ತು, ಕಂಪ್ಲೀಟ್ ದೇವಸ್ಥಾನದ ಒಳಗೆಲ್ಲ ನೀರು ಹೋಗ್ಬಿಟ್ಟಿತ್ತು ನಂಜುಂಡೇಶ್ವರ ಟೆಂಪಲ್ ಅಲ್ಲಿ. ಸೊ ಅಲ್ಲಿ ಮಾಡಿದಂತ ಸುಮಾರಷ್ಟು ನಾವು ಕಾಳಜಿ ಕೇಂದ್ರಗಳಲ್ಲಿ ಜನರಿಗೆ ಬೇಕಾದಂತ ವಸ್ತುಗಳನ್ನ ತಲುಪಿಸೋದಾಗಿರ್ಬೋದು. ಆ ಟೈಮಲ್ಲಿ ರೆಸ್ಕ್ಯೂ ಅಂಡ್ ರಿಹಾಬಿಲಿಟೇಷನ್ ಫೋರ್ಸ್ ವರ್ಕ್ಸ್ ಆಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಈಗ ಕೂಡ ಪ್ರಸ್ತುತ ನಾವೇನು ಸೈಕ್ಲೋನ್ ತೊಕ್ತೆ ಅಂತ ಎದುರಿಸಿದ್ವಿ, ಉತ್ತರ ಕನ್ನಡ ಜಿಲ್ಲೆ ಕೂಡ ಒಂದು ಆಗಿತ್ತು. ನನ್ನ ಒಂದು ಪರಿವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಸುಮಾರು ಹಾನಿಯಾಗಿತ್ತು, ಬೋಟ್ಗಳು ಕಳ್ಕೊಂಡಿದ್ರು, ಜನರು ತಮ್ಮ ಜೀವನನ ಕಳ್ಕೊಂಡಿದ್ರು. ಅವ್ರ ಎಲ್ರಿಗೂ ನಾವು ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಕಾಂಪನ್ಸೇಷನ್ ಒದಗಿಸೋದ್ರಲ್ಲಿ ಇದು ಮಾಡಿದ್ವಿ. ಈ ಒಂದೆಲ್ಲ ಕೊಟ್ಟಾಗ ನನಗೆ ಸರ್ಕಾರದ ವತಿಯಿಂದ ಒಂದು ಬಸವರತ್ನ ಪ್ರಶಸ್ತಿ ಅಂತ ಕೊಡ್ತಾರೆ, ಯಾಕಂದ್ರೆ ಬಂದಂತ ಅನುದಾನ ವಿ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ ಟು ಎವ್ರಿ ಫಾರ್ಮರ್ ಫ್ಯಾಮಿಲಿ ವಿತ್ ಲೆಸ್, ಅಂದ್ರೆ ರೆಸ್ಪಾನ್ಸ್ ಟೈಮ್ ಕಮ್ಮಿ ತಗೊಂಡು ನಾವು ಅದನ್ನ ನಿಗದಿ ಮಾಡಿರ್ತೇವೆ. ಸೊ ಇದಕ್ಕಾಗಿ ನಮ್ಗೆ ಪ್ರಶಸ್ತಿ ಬಂದಿತ್ತು. ಆ ದಿನ ನನ್ಗೇನ್ ಅನ್ಸ್ತು ಅಂದ್ರೆ, ಎಷ್ಟೇ ಒಂದು ನಾವು ಇಷ್ಟು ಕಷ್ಟಪಟ್ಟು ಈ ಸರ್ವಿಸ್ಗೆ ಬರ್ತೀವಿ, ಆ ಎಲ್ಲಾ ಕಷ್ಟ ಖಂಡಿತವಾಗ್ಲೂ ಮರೆ ಆಗಿತ್ತು ಆ ದಿನ ನಾವೇನು ಇದು ಮಾಡ್ತೀವಿ. ಇವತ್ತು ಜನರು ನಮಗ್ ಕೊಡೋ ಅಂತ ರೆಸ್ಪೆಕ್ಟ್ ಆಗಿರ್ಬೋದು ಅಥವಾ ಅವ್ರು ನಮ್ಮಲ್ಲಿ ಏನೋ ಒಂದು ಭರವಸೆ ಮುಖ ಇಟ್ಕೊಂಡು ಬರ್ತಾರೆ, ಆ ಪ್ರತಿಯೊಬ್ಬ ಒಂದು ಕುಂದು ಕೊರತೆನೂ ನಾವು ಸಾಲ್ವ್ ಮಾಡಿದಾಗ ಆ ಒಂದು ಆತ್ಮವಿಶ್ವಾಸ ನಮ್ಮನ್ನೇ ಅದು ಮುಂದಕ್ಕೆ ತಗೊಂಡೋಗುತ್ತೆ ಅಂದ್ಕೊಂತೀನಿ. ಸೊ ನಾನು ಎಲ್ಲಾ ಪರೀಕ್ಷಾರ್ಥಿಗಳಿಗೂ ಅಥವಾ ಏನು ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ ನಾನು ಏನ್ ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ, ಈ ಎಕ್ಸಾಮಿನೇಷನ್ ನಿಮ್ಗೆ ಕಷ್ಟ ಅನ್ಸ್ಬೋದು, ಬಟ್ ಒಂದು ಒಂದು ಯಾವುದೇ ಒಂದು ವಿಗ್ರಹ ಅಥವಾ ಯಾವುದೇ ಒಂದು ಕಲ್ಲು ಶಿಲೆ ಆಗ್ಬೇಕು ಅಂತ ಹೇಳಿದ್ರೆ ಆ ಪೆಟ್ಟು ಪಡ್ಲೇಬೇಕು. ಆ ಒಂದು ಫೇಸ್ ಅಲ್ಲಿ ನೀವು ಇದ್ದೀರಾ, ಅದನ್ನ ಅನುಭವಿಸಿ ಇಟ್ ಈಸ್ ಅ ಗುಡ್ ಲರ್ನಿಂಗ್ ಎಕ್ಸಸೈಸ್. ಅದಾದ ನಂತರ ನಿಮ್ಮ ವ್ಯಕ್ತಿತ್ವ ಅಥವಾ ನೀವೇ ಒಂದು ಅಧಿಕಾರಿಯಾಗಿ ಏನು ಬರ್ತೀರಾ, ದಟ್ ವಿಲ್ ಡೆಫಿನೆಟ್ಲಿ ಬ್ರಿಂಗ್ ಯು ಲಾಟ್ಸ್ ಆಫ್ ಏನು ಆ ಸರ್ವಿಸ್ ಮನೋಭಾವ ನಿಮ್ಗೆ ವರ್ಕ್ ಮಾಡ್ಬೇಕಾದ್ರೆ ಸಿಗತ್ತಲ್ಲ, ಅದು ಖಂಡಿತ ಇನ್ಯಾವ ಫೀಲ್ಡ್ ಅಲ್ಲೂ ಬಹುಶಃ ಸಿಗೋದಿಲ್ಲ. ಅಂಡ್ ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್, ಇಟ್ ಮೈ ಚೇಂಜ್, ಎಲ್ರಿಗೂ ಚೇಂಜ್ ಆಗ್ಬೋದು. ಇದು ನಾನು ನನ್ನ ಗ್ರಹಿಸ್ತ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು ಅಂತ ಹೇಳ್ತೀನಿ, ಇಟ್ ಮೇ ನಾಟ್ ಬಿ ಸೇಮ್ ಫಾರ್ ಆಲ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ತುಂಬಾನೇ ಒಂದು ಉನ್ನತವಾದಂತಹ ಒಂದು ಮನೋಭಾವದೊಂದಿಗೆ ತಾವು ಸರ್ವಿಸ್ ಮಾಡ್ತಾ ಇದ್ದೀರಿ, ತುಂಬಾನೇ ಚೆನ್ನಾಗಿ ನಮ್ಮ ಸ್ಟೂಡೆಂಟ್ಗಳಿಗೂ ಕೂಡ ಇನ್ಸ್ಪಿರೇಷನ್ ಅನ್ನು ನೀಡಿದ್ರಿ ಮೇಡಮ್, ತಮ್ಮಿಂದ ತುಂಬಾನೇ ಇನ್ಸ್ಪೈರ್ ಆದ್ರು ಸ್ಟೂಡೆಂಟ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೂ ಕಂಗ್ರಾಚ್ಯುಲೇಷನ್ಸ್ ಮೇಡಮ್ ತಮ್ಮ ಬಸವಶ್ರೀ ಪ್ರಶಸ್ತಿಗೆ. ಥ್ಯಾಂಕ್ ಯು. ಹಾಗೂ ಇಲ್ಲಿ ಟೈಮ್ ಮಾಡಿಕೊಂಡು ಇಷ್ಟೆಲ್ಲಾ ಟೈಮ್ ಅನ್ನ ನಮ್ಮ ಸ್ಟೂಡೆಂಟ್ಗಳಿಗೆ ಅವರ ಉಪಯೋಗಕ್ಕಾಗಿ ತಮ್ಮ ಫ್ರೀ ಟೈಮ್ ಅನ್ನ ನೀಡಿ. ಮೊದಲನೇದಾಗಿ ನನ್ನ ಕಡೆಯಿಂದ ಸಾರಿ, ಯಾಕಂದ್ರೆ ಎರಡು ಮೂರು ಬಾರಿ ತಾವು ಇಂಟರ್ವ್ಯೂಗೆ ಕೇಳಿದ್ರಿ, ಬಟ್ ಒಂದ್ ಸ್ವಲ್ಪ ಇಲ್ಲಿ ಫೀಲ್ಡ್ ಅಲ್ಲಿ ನಮ್ಗೆ ಟೈಮಿಂಗ್ಸ್ ಇರೋದಿಲ್ಲ, 24/7 ನಮ್ಗೆ ಒತ್ತಡಗಳು ಬರ್ತಾ ಇರತ್ತೆ, ಹಾಗಾಗಿ ನನ್ ಟೈಮ್ ಕೊಡ್ಲಿಕ್ಕೆ ಆಗಿರೋದಿಲ್ಲ. ವಾರದ ಕೊನೆಯಲ್ಲೂ ಕೂಡ ಯಾವ್ದೋ ಒಂದು ಮಿನಿಸ್ಟರ್ ವಿಸಿಟ್ಸ್ ಇರ್ತಿತ್ತು, ಅದ್ ಭೇಟಿ ಇರ್ತಿತ್ತು. ಸೊ ಹಾಗಾಗಿ ಇವತ್ತು ನಾನ್ ಮಾಡ್ಲೇಬೇಕು ಅಂತ ಹೇಳಿ
ಇದನ್ ಮಾಡಿದ್ರು ಇವತ್ತು. ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಎಲ್ಲಾ ಸ್ಟೂಡೆಂಟ್ ಗಳಿಗೆ, ತುಂಬಾನೇ ಹೆಲ್ಪ್ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಅನ್ಯಕಡೆ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.